ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಕನ್ನಡಾಭಿಮಾನಿಗಳೇ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಇದು ವಚನ ಜ್ಞಾನ ಎಂಬ ನೇರ ಫೋನಿನ ಕಾರ್ಯಕ್ರಮ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಷಯವನ್ನು ನೀಡಲಾಗುವುದು. ವೀಕ್ಷಕ ಬಂಧುಗಳು ಆ ದಿನದ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ಚರ್ಚಿಸುವುದರ ಜೊತೆಗೆ ಆಸಕ್ತಿಯುಳ್ಳವರು ತಮಗೆ ಗೊತ್ತಿರುವ ಬಸವಾದಿ ಶರಣರ ವಚನಗಳನ್ನು 2 ನಿಮಿಷ ಕಾಲಾವಧಿಯಲ್ಲಿ ಹಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು. ಈ ನೇರ ಫೋನಿನ ಕಾರ್ಯಕ್ರಮವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 4:30 ರಿಂದ 5:30 ರವರೆಗೆ ಬಿತ್ತರಗೊಳ್ಳಲಿದೆ. ಕನ್ನಡಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ತಮ್ಮ ವಚನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಬನ್ನಿ, ಚರ್ಚೆಯನ್ನ ಮಾಡೋಣ. ಕನ್ನಡಾಭಿಮಾನಿಗಳೇ, ತಾವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಮೊದಲನೇ ಸಂಖ್ಯೆ 0802361704 ಮತ್ತು 0802361775. ವೀಕ್ಷಕ ಬಂಧುಗಳೇ, ಧರ್ಮಪಿತ ಅಪ್ಪಬಸವಣ್ಣನವರ ಒಂದು ವಚನ ಈ ರೀತಿ ಇದೆ: ಹರಹಿ ಮಾಡುವುದು ಹರಕೆಯ ಕೇಡು, ನೆರಹಿ ಮಾಡುವುದು ಡಂಬಿನ ಭಕ್ತಿಯ. ಹರಹ ಬೇಡ ನೆರಹ ಬೇಡ, ಬಂದ ಬರವನರಿತು ಮಾಡಬಲ್ಲಡೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೈವ. ವೀಕ್ಷಕ ಬಂಧುಗಳೇ, ಪುರೋಹಿತಶಾಹಿಗಳು ಸಾಮಾನ್ಯ ಜನರನ್ನು ಅಜ್ಞಾನದಲ್ಲಿಟ್ಟು ಅವರು ಶೋಷಣೆಯನ್ನು ಮಾಡುತ್ತಾ ಬಂದಿರುವುದನ್ನು ಕಂಡಂತಹ ಗುರು ಬಸವಣ್ಣನವರು ವೈಚಾರಿಕ ವೈಜ್ಞಾನಿಕ ವಿಚಾರವಿಲ್ಲದಂತಹ ಧರ್ಮ ಮಾನವನಿಗೆ ನೆಮ್ಮದಿಯನ್ನು ಕೊಡಲಾರದೆಂದು ತಿಳಿದು ಇದಕ್ಕೆ ಏಕೈಕ ಪರಿಹಾರ ಭಕ್ತ ದೇವನ ನಡುವೆ ಇದ್ದಂತಹ ಪೂಜಾರಿ ಪುರೋಹಿತರ ಸಂಪರ್ಕವನ್ನು ತಪ್ಪಿಸಿ ನೇರವಾಗಿ ಪೂಜಿಸಲು ಇಷ್ಟಲಿಂಗವನ್ನು ಕೊಟ್ಟು ಅಂಧಶ್ರದ್ಧೆಯನ್ನು ಇದಕ್ಕೆ ಒಂದು ಕಡಿವಾಣವನ್ನು ಹಾಕಿದರು. ಆದರೆ ಲಿಂಗವಂತರಾದ ನಾವು ಮಾಡಿದ್ದೇನು? ಕೈಯಲ್ಲಿ ಬೆಣ್ಣೆ ಇದ್ದು ತುಪ್ಪಕ್ಕೆ ಹುಡುಕುವಂತೆ ಅಂಗದ ಮೇಲೆ ಇಷ್ಟಲಿಂಗವಿದ್ದರೂ ಭ್ರಾಂತಿಯಿಂದ ಗುಡಿಗುಂಡಾರಗಳನ್ನು ತಿರುಗಿ ಕಾಶಿ ಕೇದಾರ ಶ್ರೀಶೈಲಕ್ಕೆ ಹೋಗಿ ಮೋಕ್ಷ ಪಡೆಯುತ್ತೇನೆಂದು ಹೇಳುವುದು, ಗದ್ದುಗೆಗಳ ಪೂಜೆ, ಮಾರಿ ಮಸಣಿ, ಸ್ವರ್ಗ ನರಕಗಳನ್ನು ನಂಬುವುದು, ರುದ್ರ ಓದಿಸುವುದು, ಶೀಲವ್ರತ ನೇಮಾದಿಗಳನ್ನು ಮಾಡುವುದು, ದಿಕ್ಕು ದಿನ ರಾಹುಕಾಲ ಗುಳಿಕಕಾಲ ಯಮಗಂಟ ಕಾಲ ವಾರ ತಿಥಿ ಮುಹೂರ್ತಗಳನ್ನು ನೋಡುವುದು, ಪಂಚಾಂಗ ಕೇಳುವುದು, ಹೋಮ ಯಜ್ಞ ಮಾಡುವುದು, ಕರಿದಾರ ಚೀಟಿ ಯಂತ್ರ ತಂತ್ರಗಳನ್ನು ಬಳಸುವುದು, ಮುಟ್ಟು ಮೈಲಿಗೆ ಪಂಚಸೂತಕಗಳನ್ನು ಆಚರಿಸುವುದು, ಇವನ್ನು ನಾವು ಬಿಟ್ಟಿಲ್ಲ ಎಂದ ಮೇಲೆ ನಮ್ಮಲ್ಲಿ ಮೂಢನಂಬಿಕೆ ಅಂಧಶ್ರದ್ಧೆ ಹೋಗುವುದಾದರೂ ಹೇಗೆ? ಅಂತಹ ಅಂಧಶ್ರದ್ಧೆಗಳ ಸಾಲಿನಲ್ಲಿ ನಿಲ್ಲುವುದೇ ಈ ಕಾಲ್ಪನಿಕ ದೇವರುಗಳಿಗೆ ಹರಕೆ ಹೊರುವಂತಹ ಪದ್ಧತಿ. ನಾನು ತಲೆಕೂದಲನ್ನು ಕೊಡುತ್ತೇನೆ, ನಾನು ಬರಿಗಾಲಿನಲ್ಲಿ ನಡೆದು ಬರುತ್ತೇನೆ, ನಾವು ಆಹಾರ ಬಿಟ್ಟು ವ್ರತ ಮಾಡಿ ಬೆಟ್ಟಕ್ಕೆ ಬಂದು ಕಲ್ಲು ದೇವರ ಮುಂದೆ ತಣ್ಣೀರ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ದೀಡ್ ನಮಸ್ಕಾರ ಹಾಕುತ್ತೇನೆ, ಕೊರಳಿಗೆ ಮಣಿಮಾಲೆ ಧರಿಸಿ ಹೆಂಡರು ಮಕ್ಕಳಿಂದ ದೂರ ವಾಸಿಸಿ ಬೆಳಗ್ಗೆ 4 ಜಾವಕ್ಕೆ ತಣ್ಣೀರು ಸುರಿದುಕೊಂಡು ದೇವನನ್ನು ಕರೆದರೆ ಅವನು ಬರುವನೇ. ನೆಚ್ಚಿಸಲು ಪ್ರಯತ್ನಿಸಿದರೆ ಆ ನಿರಾಕಾರನಾದಂಥ ಪರಮಾತ್ಮ ನಮ್ಮ ಮೂರ್ಖತನವನ್ನು ಕಂಡು ನಗುವುದಿಲ್ಲವೇ? ಹೀಗೆ ನಾನಾ ಬಗೆಯ ಅಂಧಶ್ರದ್ಧೆಯ ಹರಕೆಗಳು ಹಿಂದೆಂದಿಗಿಂತಲೂ ಇಂದು ಜೀವಂತವಾಗಿದೆ ಎನ್ನುವುದು ಒಂದು ನೋವಿನ ಸಂಗತಿ. ಬನ್ನಿ, ಇಂದು ಈ ಅರ್ಥಪೂರ್ಣವಾದಂತಹ ವಿಷಯದ ಬಗ್ಗೆ ಮಾತನಾಡೋಣ. ಇಂದಿನ ವಿಷಯ: ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ. ನಮ್ಮ ಬಸವಾದಿ ಶರಣರು ಈ ದೇವರಿಗೆ ಹರಕೆ ಹೊರುವಂತಹ ಪದ್ಧತಿಯನ್ನು ವಿರೋಧಿಸಿದ್ದಾರೆ, ಕಟುವಾಗಿ ಟೀಕಿಸಿದ್ದಾರೆ. ಈ ರೀತಿಯಾಗಿ ನಾವು ಪ್ರಯತ್ನಿಸಿದರೆ ಪರಮಾತ್ಮನನ್ನು ಒಲಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೂ ಕೂಡ ಇಂದು ಎಷ್ಟೋ ಜನ, ಅದರಲ್ಲಿಯೂ ಲಿಂಗವಂತರು ಎನಿಸಿಕೊಂಡೇ ಈ ರೀತಿ ಹರಕೆಗಳನ್ನು ಹೊರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಕರೆ ಮಾಡುವ ಮುಖಾಂತರ ನೀವು ಈ ಅರ್ಥಪೂರ್ಣವಾದ ವಿಷಯದ ಬಗ್ಗೆ ಮಾತನಾಡಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಬನ್ನಿ, ಯಾರು ಎಲ್ಲಿನ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ, ಮತ್ತು ಇವತ್ತಿನ ವಿಷಯದ ಬಗ್ಗೆ ಅವರೇನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ, ಶರಣು ಶರಣಾರ್ಥಿ ಬರಂಗೌಡ ಆದಮಗೌಡ ಪಾಟೀಲ್ರಿಗೆ ಅಪ್ಪರೇ, ಹೇಳಿ, ಏನ್ ಹೇಳ್ತೀರಾ? ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ ಅನ್ನುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನನ್ನ ಅಭಿಪ್ರಾಯ ಪ್ರಕಾರ ನಾವು 12ನೇ ಶತಮಾನದ ಶರಣರು ಯಾವ ರೀತಿ ಬಂದಿದ್ದಾರೆ, ನಾವು ಮನಸ್ಸುಗಳನ್ನ ಒಂದೇ ರೀತಿಯಿಂದ ಇಲ್ಲೇ ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನ ಒಂದುಗೂಡಿಸಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಒಳ್ಳೆಯದು, ಮತ್ತು ಅಲ್ಲೇ ಆ ದೇವ್ರಿಗೆ ಈ ದೇವ್ರಿಗೆ ಅದನ್ನ ಹೋಗಿ ಅಲ್ಲೇ ಇದೆ ಇದನ್ನ ಮಾಡಿಸ್ಕೊಂಡಿವಿ ಇಲ್ಲಿ ಇದನ್ನ, ಅದು ಎಲ್ಲ ನನಗ ಅನಿಸಿದ ಮಟ್ಟಿಗೆ ತಪ್ಪನಿಸ್ತದ. ಇಲ್ಲೇ ನಾವು ಶ್ರದ್ಧೆಯಿಂದ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ನಾವು ಪೂಜೆ ಪುನಸ್ಮರಿಸಲಿದ್ದ ಮಾಡಿಕೊಂಡು ಹೋಗೋದು ಒಂದು ಒಳ್ಳೆಯ ನನ್ನ ಅಭಿಪ್ರಾಯ. ಹೌದು ಹೌದು,
ನಮ್ಮ ಬಸವಣ್ಣನವರು ಕಾಯವೇ ಕೈಲಾಸ ಅಂತಂದ್ರು, ಇಲ್ಲೇ ಎಲ್ಲವೂ ಇದೆ ಅಂತಂದ್ರು, ನಮ್ಮಲ್ಲಿಯೇ ಎಲ್ಲವೂ ಇದೆ ಅಂತ ಹೇಳಿದ್ದಾರೆ, ನಮ್ಮಲ್ಲೇ ಕೈಲಾಸ ಇದೆ ಅಂತ ಹೇಳಿದ್ರು. ನಮ್ಮ ಆತ್ಮದಲ್ಲೇ ಇದೆ. ಹೌದು, ನಮ್ಮಲ್ಲಿಯೇ ಇದೆ. ಹಾಗಾಗಿ ನಮ್ಮ ದೇಹವನ್ನ ಶುಚಿಯಾಗಿಟ್ಟುಕೊಂಡು, ಶುದ್ಧವಾಗಿಟ್ಟುಕೊಂಡು, ನಮ್ಮ ಆಲೋಚನೆಗಳನ್ನ ಶುದ್ಧವಾಗಿಟ್ಟುಕೊಂಡು ಒಳ್ಳೆ ರೀತಿಯಿಂದ ಬದುಕಿದ್ರೆ ಇಲ್ಲೇ ಎಲ್ಲ ಇದೆ ಅಂತ ಹೇಳಿದ್ದಾರೆ ಅಲ್ವಾ? ಸರಿ ಸರಿ ಸರಿ, ಬಹಳ ಚೆನ್ನಾಗಿ ತಿಳಿಸಿದಿರಾ. ಈಗ ಯಾವ ವಚನ ಹೇಳ್ತೀರಾ? ಈಗ ಸರ್ವಜ್ಞ ವಚನಗಳನ್ನು ಅಂತಿನ ಪದ ಇವತ್ತೊಂದು. ದಯವಿಟ್ಟು ಹೇಳಿ ಅಪ್ಪರೆ. ನಂದಿಯನು ಏರಿದನ, ಚಂದಿರನ ಸೂಡಿದನ, ಕಂದನ ಬೇಡಿ ನಲಿದಾನು ನೆನವುತ್ತ, ಮುಂದೆ ಪೇಳುವೆನು ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ನಡುವಿಜ್ಞೆಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಮೂರಳೆಯನ್ನುಂಟಾತ ಹಾಡುವಡೆ ಸ್ವರ್ಗಕ್ಕೆ, ನೂರೆಂಟು ಎಳೆಯ ಕೌದಿಯನ್ನು ಹೊದ್ದಾತ, ಆರನೇ ಕೈಯ ಸರ್ವಜ್ಞ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಎಳದಿರಿ ಜಗದಲ್ಲಿ, ಮುಕ್ತಿಯಿಂದ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಎತ್ತಾಗಿ ತೊತ್ತಾಗಿ ಹೆತ್ತಲದ ಗಿಡನಾಗಿ, ಮತ್ತೆ ಪಾರದ ನೆರನ ಕೆರನಾಗಿ, ಗುರುವಿನ ಹತ್ತಲಿರು ಎಂದು ಸರ್ವಜ್ಞ. ಧನ್ಯವಾದ ಅಪ್ಪರೆ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಸರ್ವಜ್ಞ ತಂದೆಗಳ ಈ ತ್ರಿಪದಿಗಳನ್ನು ನಮಗೆ ತಿಳಿಸಿದ್ದಕ್ಕೆ ಶರಣು ಶರಣಾರ್ಥಿ ತಮಗೆ ಭರಮಗೌಡ ಆದಮಗೌಡ ಪಾಟೀಲರು ನಾಗೂರಿನಿಂದ ಕರೆಯನ್ನು ಮಾಡಿ ಮಾತನಾಡಿದರು. ನಮ್ಮಲ್ಲಿಯೇ ಎಲ್ಲವೂ ಇದೆ, ಕಾಯವೇ ಕೈಲಾಸ ಅಂತ ಒಂದು ಕಡೆ ಅಪ್ಪ ಬಸವಣ್ಣನವರು ಹೇಳಿದ್ದಾರೆ. ನಮ್ಮ ಕಾಯಕವೇ ಕೈಲಾಸ, ನಮ್ಮ ಕಾಯವೇ ಕೈಲಾಸ ಅಂತಂದರೆ ನಮ್ಮ ದೇಹವೇ ಕೈಲಾಸ. ಹೀಗಿರುವಾಗ ದೇವರಿಗೆ ಹರಕೆ ಹೊರುವಂತಹ ಪದ್ಧತಿ ತಪ್ಪು ಅಂತ ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕರೆ ಮಾಡುವ ಮುಖಾಂತರ ನಿಮ್ಮ ಮಾತುಗಳಲ್ಲಿಯೇ ನೀವು ತಿಳಿಸಬಹುದು. ಈಗ ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಶರಣು ಶರಣಾರ್ಥಿ ಚನ್ನಬಸಪ್ಪ ಅವರು, ಬಿಸಿಲ್ವಾಡಿ ಗ್ರಾಮ, ಚಾಮರಾಜನಗರ ಜಿಲ್ಲೆ. ತಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಪ್ಪ ಅವರೇ. ಅದೇ ಗೊತ್ತಾಯ್ತು, ಮಾತಾಡ್ತಿರಲ್ಲ ಪರಮ ಗೌಡರು. ಹೌದು ಹೌದು, ಜನ ಅರ್ಥವತ್ತುಗಳು ತಮ್ಮ ಅಡ್ರೆಸ್ ತಮ್ಗೆ ಎಷ್ಟೊತ್ತು ಹೋಯ್ತದ ಅಂತ ಗೊತ್ತಿಲ್ಲ. ಪುರೋಹಿತ ತಾಯಿಗಳ ಕೇಳ್ಕೊಂಡು ಬರೀ ಅವ್ರ ಜಾಬ್ ದುಬತ್ತ ನಮ್ ಜಾಬ್ ಖಾಲಿ ಆಯ್ತದ. ಕಂಬಳಗೇದ ಅವ್ರು ದುಡ್ಡು ಕೊಡೋದು ಎಲ್ಲ ಮಾಡ್ಕೊಂಡು ಅರ್ಥ ಅದ್ ಮಾಡಿ ಇದ್ ಮಾಡಿ ಆಮೂಲಲ್ಲಿ ಇದು ಬೆಂಗಳೂರಿಗೆ ಬಂದು 20,000 ಮಳ್ಳಿಗಳಿಗೆ ದೊಯ್ತಾರ. ನಾನು ಬೇಕಾದಷ್ಟು ಹೋಯ್ತೀನಿ ಕೇಳಲ್ಲ ಅಣ್ಣವ್ರೆ. ಅವ್ರ ಅಡ್ರೆಸ್ ಅವ್ರಿಗೆ ಗೊತ್ತಿಲ್ಲ, ಅವ್ರ ಮನೇಲಿ ಏನಾಯ್ತದ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೇಲಿ ಅವ್ರು ಏನು ಮಾಡಕ್ ಹೋಗಲ್ಲ. ಇವರು ಡಾಕ್ಟರ್ಗಳು ತಗೊಳಕ್ಕಾಗಿ ಅವ್ರು ಟಿವಿಗಳಲ್ಲಿ ಬರೀ ಟಿವಿಗೆ ದುಡ್ಡು ಜಾಸ್ತಿ ಕೊಡ್ತಾರ ಅಂತ ಅನ್ಬಿಟ್ಟು ಅವ್ರದೇ ಅಡ್ವಾಣಿ ಎಂದ್ರು ಅವ್ರದೇ ಬೆಳಗ್ಗೆತ್ರ ಅವ್ರದೇ ಏನ ಅಣ್ಣವ್ರೆ. ಹೌದು ಹೌದು ನೋಡಿ, ಅದು ಮಾಡಬಾರ್ದು. ಈಗ ಶ್ರೀರಾಮಚಂದ್ರಗ 106 ಮುನಿಗಳು ಲಗ್ನ ಮಾಡಿಸ್ರು ಎಲ್ಲಾನು ಮಾಡಿಸ್ರು ಮನೇಲಿ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಅಡ್ರೆಸ್ ಅವ್ರಿಗೆ ಗೊತ್ತಿರಲ್ಲ. ಅಂತ್ಯದಲ್ಲಿ ಜನಗಳಿಗೆ ಏನ್ ಬೇಕು ಮುಂಚಿಂತ ಅವರಲ್ಲ ತಮ್ಮಲ್ಲಿ ನಾವು ಇಷ್ಟೆಯಿಂದ ಲಿಂಗ ಪೂಜಾ ಮಾಡ್ಕೊಂಡು ಶಿವಗುರುಬಲೇಶ ಅಂತ ಅವನ್ನ ಬಸವಪ್ಪ ಅಂತ ನೆನ್ಕೊಂಡು ನಮ್ ಮನೇಲಿ ಚೆನ್ನಾಗಿ ಇವತ್ತು ದುಡ್ಡು ಇಲ್ಲದೆ ಇರ್ಲಿ ಇನ್ನೊಬ್ರು ಕೈ ಚಾಚಿ ಕೇಳಕ್ಕಾಗಬಾರ್ದು, ನೆನೆಸ್ಕೋಬೇಕು ಗುರುವನ. ಹೌದು ಹೌದು, ಗುರು ನೆನೆಸ್ಕೊಂಡಾಗ ತಾನಾಗಿ ಈಗ ನೆನ್ನ 100 ರೂಪಾಯಿ ಇರ್ಲಿಲ್ಲ, ಇವತ್ತು 5,000 ರೂಪಾಯಿ ಬ್ಯಾಂಕ್ ಚೆಕ್ ಬಂದಿದ್ದು ತಕ್ಕಂಬಂದಿ ನೋಡಿದ್ದು ಹೋಗ್ಲಿ. ಸಂತೋಷವಾದ ವಿಚಾರ. ಯಾರನ್ನು ಕೈ ಒಟ್ಟಕ್ ಹೋಗ್ಬಾರ್ದು, ಅದರಿಂದ ಯಾರಲ್ಲಿ ಏನು ಇಲ್ಲ. ನಾವು ಕಂಬಳ ಗೇದು ಗೇದು ಸುಮಾರು ಕೋಟಾನ್ ಕೋಟಿ ಬರೀ 199 ಜನನು ಅದನ್ನೇ ಮಾಡ್ತಾರ. ನಾನು ಹೇಳಿ ಹೇಳಿ ಸಾಕಾಯ್ತು ಅವ್ರ ಅನಬ ಏನಾರು ಮಾಡ್ಕಲಿ ಏನಾರ. ಹೌದು ಸತ್ಯವಾದ ಮಾತು, ಮಾಡಬಾರ್ದು ಅರಸಿಕೊಂಡು ಮಾಡುವ ಇದು ಅಂತ ಅದೆಲ್ಲ ಬರೀ ತೊಂದ್ರಿ. ಹೌದು, ಒಂದು ವಚನಾದ ಹೇಳ್ಬೋದ್ನೇನಾರ ಹೇಳಿ ಅಪ್ಪರೇ ದಯವಿಟ್ಟು. ಆಸೆಗೆ ಸತ್ತುದು ಕೋಟಿ, ಅವಿಷ್ಟಕ್ಕೆ ಸತ್ತುದು ಕೋಟಿ, ಒಂದು ಹೆಣ್ಣು ಮಣ್ಣಿಗಾಗಿ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರ ನಾರನು ಕಾಣೆ ಅಲ್ಲಮ್ಮ ಪ್ರಭು ದೇವರ ಒಂದು ವಚನ ಅಣ್ಣವರ ಶರಣು ಶರಣಾರ್ಥಿ. ಧನ್ಯವಾದ ಶರಣು ಶರಣಾರ್ಥಿ ಅಪ್ಪರೇ. ತಮಗೂ ಚನ್ನಬಸಪ್ಪ ಅವರು ಕರೆಯನ್ನ ಮಾಡಿ ಮಾತನಾಡಿದ್ರು, ಚಾಮರಾಜನಗರ ಜಿಲ್ಲೆಯ ಬಿಸಿಲ್ವಾಡಿಯಿಂದ. ಇವತ್ತು ನಾವು ದೇವರಿಗೆ ಹರಕೆ ಹೊರುವ ಪದ್ಧತಿ ತಪ್ಪು, ಇದು ನಮ್ಮ ಲಿಂಗವಂತ ಧರ್ಮದಲ್ಲಿ ಇಲ್ಲ, ಇದು ತಪ್ಪು ಅಂತ ಮಾತನಾಡ್ತಾ ಇದ್ದೇವೆ. ಈಗ ಮತ್ತೊಂದು ಕರೆ ಇದೆ, ಮನೆಯವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸಂಗಪ್ಪ ಅವರು ದಾವಣಗೆರೆಯಿಂದ. ಅಪ್ಪೋರೇ, ಇವತ್ತು ನಾವು ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ ಅನ್ನುವಂತ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಪ್ಪೋರೇ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ತಾನೇ ತಾನಾಗಿ ನಮ್ಮಲ್ಲಿ ಅದು ವ್ಯಕ್ತವಾಗಿದೆ, ಅದನ್ನ ನಾವು ಇದನ್ ಮಾಡ್ಕೊಂಡಾಗ ಗುಹೇಶ್ವರ ಲಿಂಗವೇ ತಾನಾದ ಬಳಿಕ ಏನಪ್ಪ ಅಂತ ಹೇಳಿದ್ರೆ ಅದು ಬೇರೆ ರೀತಿಯಿಂದ ಯಾವ್ದೇ ರೀತಿಯಿಂದ ಸಲ್ಲದು, ಪೂಜೆನೂ ಸಲ್ಲದು, ಹರಕೆ ಹೊರೋದು ಸಲ್ಲದು.
ಯಾಕಂತ ಹೇಳಿದ್ರ ಬಂದದ್ದನ್ನ ಪ್ರಸಾದೀಕರಿಸಿಕೊಳ್ಳೋದು ಶರಣರು ಹೇಳ್ತಾರ. ಯಾಕಂತ ಹೇಳಿದ್ರೆ ಏನೇ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ತಾರಲ್ಲ, ಹೌದು ಬರೋದು ಬಂದೇ ಬರ್ತತಿ. ಅದು ನಾಳೆ ಬಪ್ಪದು ನಮಗ್ ಹಿಂದೆ ಇರಲಿ, ಇಂದು ಬಪ್ಪದು ನಮಗೆ ಈಗಲೇ ಇದಕ್ಕಾರಂದುವರು ಇದಕ್ಕಾಗಿ ಕೂಡಲ ಸಂಗಮ ದೇವರ ಬರೆದ ಬರವನ್ನು ಹರಿಹರ ಬ್ರಹ್ಮಾದಿಗಳಿಗೆ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರ ಹೇಳಿದ್ದಾರೆ. ಹೌದು, ಅದಕ್ಕೆ ಬಂಧನಗಳು ಬರ್ತಾವು, ಬಂಧನಗಳು ಮೆಟ್ಟಿ ನಿಲ್ಲಕ್ಕೆ ಶರಣರ ಬದುಕೇ ನಮಗೊಂದಿಷ್ಟೇನಂದ್ರ ಅಸ್ತ್ರ ಆಗ್ತತಿ. ಪರಮ ಸತ್ಯದ ಬದುಕೇನೈತಲ್ಲ ಅದು ಏನಪ್ಪ ಅಂತ ಹೇಳಿದ್ರು ಒಂದಿಷ್ಟು ಜಗ್ಗಾಡ್ತತಿ. ಒಂದಿಷ್ಟೇನಂತ ಹೇಳಿದ್ರು ಒಂದಿಷ್ಟು ನಮ್ಗ ಪ್ರತಿಯೊಂದು ಕೂಡ ಏನಂತ ಹೇಳಿದ್ರೆ ಒಂದಿಷ್ಟು ಪರೀಕ್ಷೆ ಮಾಡ್ತತಿ, ಅಗ್ನಿ ಪರೀಕ್ಷೆ ಮಾಡ್ತತಿ. ಅದಕ್ಕೆ ಏನಂತ ಹೇಳಿದ್ರೆ ಅದನ್ನ ಬೇರೆ ರೀತಿಯಿಂದ ನಾವು ಹೋಗೋದಲ್ಲ, ಈ ಅಗ್ನಿ ಪರೀಕ್ಷೆಯೊಳಗ ನಾವೇನಪ್ಪ ಅಂತ ಹೇಳಿದ್ರೆ ನಮ್ಗೆ ಏನ್ ಬರ್ತತಿ ಅದನ್ನ ಪ್ರಸಾದೀಕರಿಸಿಕೊಳ್ಬೇಕಾಗ್ತತಿ. ಇವತ್ತ ಸಿಹಿಯನ್ನ ಯಾವ ರೀತಿಯಿಂದ ಸವಿಯಾಗಿ ನಾವು ಕಾಣ್ತೀವಿ ಹಂಗೆ ಬದುಕಿನೊಳಗೆ ಏನಪ್ಪ ಅಂತ ಹೇಳಿದ್ರೆ ಏನೇನೇ ನಮ್ಗೆ ಕಷ್ಟ ಸುಖಗಳು ಬಂದಾಗ ಏನಪ್ಪ ಅಂತ ಹೇಳಿದ್ರೆ ಅದೇ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯೋದಲ್ಲದೆ ನಮ್ಗೆ ಇದಿಲ್ಲ. ಯಾಕಂತ ಹೇಳಿದ್ರೆ ಮುಕ್ತತ್ವ ಸ್ಥಿತಿ, ಅದಕ್ಕ ದೇಹ ಬೇರೆ ಒಳಗೆ ಆತ್ಮ ಬೇರೆ ಅಂತ ಹೇಳಿದ್ರೆ ದೇಹಕ್ಕೆ ಒಂದಿಷ್ಟು ನೋವಾಗುತ್ತೆ, ಅದ್ರ ಗೊಡವೆ ಬೇಡ. ಬಸವ ಅನ್ಕೊಂಡು ಇರುವಂತಹ ಒಂದು ವ್ಯವಸ್ಥೆ ಏನೈತಲ್ಲ ಶರಣರು ಮಾಡಿದ್ದವು, ಇವು ಸುಮ್ನೆ ಏನಪ್ಪಾ ಅಂತ ಹೇಳಿದ್ರೆ ಒಂದಿಷ್ಟು ಅಮಾಯಕರನ್ನು ವಂಚಿಸುವಂತಹ ಒಂದು ಇದು ಒಂದು ವರ್ಗದ ಜನ ಇದು. ಅದಕ್ಕೆ ಅಮಾಯಕರನ್ನ ಒಂದಿಷ್ಟು ಇದನ್ ಮಾಡ್ತಾರ, ಆ ರೀತಿಯಿಂದ ಆಗುವಂತಹ ಒಂದು ವ್ಯವಸ್ಥೆ ಒಂದಿಷ್ಟು ಕಡಿವಾಣ ಹಾಕ್ಬೇಕಾಗ್ತತಿ. ಇದು ಶರಣರ ಜೀವನ ಶೈಲಿ ಎಲ್ಲರಲ್ಲಿನೂ ಬರ್ಬೇಕಾಗ್ತತಿ, ಶರಣ ಮಾರ್ಗ ಬರ್ಬೇಕಾಗ್ತತಿ. ಆ ಲಿಂಗ ಚೈತನ್ಯವನ್ನ ನಾವು ಒಪ್ಪಿಕೊಂಡು ತಾನೇ ತಾನಾಗಿ ಆದಾಗ ಅದು ನಾವ್ ಎಂತದೇ ಇದ್ರು ಕೂಡ ಪ್ರಸಾದೀಕರಿಸಿಕೊಳ್ಳೋದು ಏನೈತಲ್ಲ ಅದು ಬಹಳ ಮುಖ್ಯ. ಅದಕ್ಕೆ ಪ್ರಸಾದ ಭಾವ ಪರಂಪ್ರಸಾದಿ ಮರುಳು ಶಂಕರ್ ದೇವರು ಹೆಂಗಿದ್ರು ಅಂತ ಹೇಳಿದ್ರೆ ಸುಮಾರು ಏನಂತ ಹೇಳಿದ್ರು ದಾಸೋದಾಗಿನ ಒಂದಿಷ್ಟು ಏನಪ್ಪ ಅಂತ ಹೇಳಿದ್ರು ಒಂದಿಷ್ಟು ಅಲ್ಲಿ ಇದನ್ನ ಇದನ್ನ ಮಾಡ್ಕೊಂಡು ಅವ್ರು ಪ್ರಸಾದ ಮಾಡ್ತಿದ್ರು ಅಂತ ಒಂದು ವಿಚಾರ. ಅದಕ್ಕೆ ಪ್ರಸಾದೀಕರಿಸಿಕೊಳ್ಳೋದು, ಪ್ರಸಾದೀಕರಿಸಿಕೊಂಡಾಗ ಈ ದೇಹದ ಒಂದು ಇದು ಇಲ್ಲ, ದೇಹದ ಇದನ್ನ ಬಿಡ್ಬೇಕಷ್ಟೇ ನಾನು. ದೇಹದ ಅದ ಬಿಡು ಬಾಹ್ಯದವರು ಡಂಬವ ಮಾನಸದೊಳಗ ಎಡ ಬಿಡದಿರು ಶಂಭುವ ಅಂತ ತಿಳ್ಕೊಂಡು. ಯಾಕಂದ್ರೆ ಒಳಗ ಅದಾನ ಅವನು ಆ ಒಂದ್ ದಿವ್ಯ ಚೇತನವನ್ನ ನಾವು ಇದನ್ ಮಾಡ್ಕೊಂಡು ಅದನ್ನ ನೆನೆಸ್ಕೊಂಡು. ಯಾಕಂದ್ರೆ ನೆನೆ ಹಾದ ಎನಗೆ ನಿಮ್ಮ ನೆನೆ ಹಾದಾಗಲಿ ಉದಯ, ಎನಗೆ ನಿಮ್ಮ ಮರ ಹಾದಾಗಲಿ ಅಸ್ತಮಾನ, ನಮಗ್ ಮರು ಬಂದಾಗ ಇವೆಲ್ಲ ಕಾಣ್ತಾವ. ಯಾಕಂದ್ರೆ ಕತ್ಲು ಕಾಣದ ಯಾವಾಗ ಅಂತ ಹೇಳಿದ್ರೆ ಲೈಟ್ ಹೋದಾಗ ಸೂರ್ಯ ಮುಳುಗಿದಾಗ. ಅದಕ್ಕೆ ಚಿತ್ ಸೂರ್ಯ ಯಾವತ್ತೂ ಏನಪ್ಪಾ ಅಂತ ಹೇಳಿದ್ರೆ ಮುಳುಗದಲ್ಲ, ಅದು ಅರಿವಿನ ಆಗರ. ಜಾಗೃತವಾಗಿರುತ್ತೆ ಸ್ವಪ್ನದಲ್ಲಿ ಕೂಡ. ನಾವೇನಂದ್ರೆ ಒಂದ್ ಜಾಗ್ರತೆ ಇರ್ಬೇಕು ಅಂತ ಅನ್ನೋದು ಶರಣ ಭಾವ. ಅದಕ್ಕೆ ಶರಣ ನಿದ್ರೆ ಜಪ ಕಾಣಿರೋ ಕುಡಿದಾರೆ, ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಹಂಗ ಶರಣ ನುಡಿದುದೇ ಶಿವತತ್ವ ಕಾಣಿರೋ. ಕೂಡಲ ಸಂಘನ ಶರಣರ ಸಂಘ ಅದು ಕೈಲಾಸ ಕಾಣಿದು ಅಂತ ಐತಿ. ಹೌದು, ಅದಕ್ಕೆ ಅದೇನಿಲ್ಲ ಕೈಲಾಸ ಇದು ಸ್ವರ್ಗ. ಬಸವ ಅಂತಂದ್ರೆ ಮುಗಿದು ಹೋತು ಏನೇನು ಆಗದಲ್ಲ. ಬಸವ ಅಂತ ಹೇಳಿ ಒಂದಿಷ್ಟು ನಾವೇನಂತ ಹೇಳಿದ್ರು ಒಂದಿಷ್ಟು ನೀರು ಕುಡಿದ್ರೆ ಭಸ್ಮ ಲೇಪನೆ ಮಾಡ್ಕೊಂಡು ನಾವು ಒಂದಿಷ್ಟು ಏನೈತಿ ಅದನ್ನ ಉಂಡ್ಬಿಟ್ರೆ ಅದೇ ಅಮೃತ ಅಷ್ಟೇ, ಮತ್ತೆ ಏನಿಲ್ಲ. ಅಂಬಲಿಯು ಅಮೃತ ಅನ್ನ ಕಂಬಳಿಯು ಕಡಸಣ್ಣ ಏನ್ ಬಂದೇ ಉಂಬಿಡೋ ಜಂಗಮ ನಂಬೆಂದು ಗುರುವೆ ಕೃಪಾಯೋಗ ಅಂತ ಐತಲ್ಲ. ಅದಕ್ಕೆ ಏನೇ ಇದ್ರು ಕೂಡ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಪ್ರಸಾದೀಕರಿಸಿಕೊಳ್ಳೋದು ಅದೇ ಜಂಗಮ, ಅದೇ ಲಿಂಗ ಭಾವ, ಅದೇ ಪ್ರಸಾದಿ ಭಾವ ಅಂತ ಒಂದು ವಿಚಾರ ನನಗನಿಸ್ತದೆ. ಇವೆಲ್ಲವೂ ಏನಪ್ಪ ಅಂತ ಹೇಳಿದ್ರೆ ಬಾಯ ಆಡಂಬರ. ಇದು ಬಾಯ ಆಡಂಬರಕ್ಕೆ ನಾವು ಬಿದ್ದೋಪ್ಪ ಅಂತ ಹೇಳಿದ್ರೆ ಶರಣ ತತ್ವ ನಮ್ಗಿದ ಹೆಂಗಿಲ್ಲ. ಶರಣ ತತ್ವ ನಾವು ನಮ್ಗೆ ಅಂಟಬೇಕಂತ ಹೇಳಿದ್ರೆ ನೋವು ನಲಿವನ್ನು ಕೂಡ ನಾವೇನಪ್ಪ ಅಂತ ಹೇಳಿದ್ರು ಸ್ವೀಕಾರ ಮಾಡ್ಬೇಕಾಗ್ತತಿ. ಜ್ಞಾನಿಗಳು ಏನಪ್ಪಾ ಅಂತ ಹೇಳಿದ್ರೆ ನೋವನ್ನೇ ಅವ್ರು ಊಟ ಮಾಡಿ ಪ್ರಸಾದೀಕರಿಸಿಕೊಂಡ ಮೇಲೆ ಏನಂತ ಹೇಳಿದ್ರೆ ಆ ಲೆವೆಲ್ಗೆ ಹೋದ್ರ ಅವರು ಏನೇನಿಲ್ಲ. ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಹಾಸಿಗೆ, ಅವ್ರಿಗೇನಂದ್ರೆ ಮೆತ್ತನ ಹಾಸಿಗೆ, ಅವ್ರಿಗೇನಂದ್ರೆ ಬಂಗಾರದ ಕಿರೀಟ. ಅವನಿವನು ಬಯಸಲಿಲ್ಲ, ಬಯಸದೆ ಬಂದುದು ಲಿಂಗ ಭೋಗ ಬಯಸಿ ಬಂದದ್ದು ಅಂಗಭೋಗ ಅನ್ಕೊಂಡ್ರು. ಅದಕ್ಕೆ ಏನೈತಲ್ಲ ನಮ್ಗ್ ಬಯಸದೆ ಬಂದದ್ದು ಅದು ಏನೇ ಬರ್ಲಿ ಅದು ಪ್ರಸಾದೀಕರಿಸಿಕೊಳ್ಬೇಕು. ಬಸವ ಅಂತ ಹೇಳಿ ನಾವು ಊಟ ಮಾಡ್ಬೇಕಷ್ಟೇ, ಮತ್ತೇನೇನಿಲ್ಲ. ಉಳಿತಾನು ಕೂಡ ಅದ, ನೀನ್ ಒಲಿದರೆ
ಕೊರಡು ಕೊನರುವುದಯ್ಯ ವಿಷವು ಅಮೃತ ನೀನು ಸಕಲ ಪಡಿ ಪದಾರ್ಥಗಳು ಸಂಗಮದೇವ. ಇದೇನಪ್ಪ ಅಂತ ಹೇಳಿದ್ರ ಇದು ಆಚರಣೆಯುಕ್ತ ಮಾತಿದು. ಅದಕ್ಕ ಆಚರಣೆ ಯುಕ್ತ ಮಾತನ್ನ ನಾವು ಕೂಡ ಅದೇ ರೀತಿಯಿಂದ ನಾವು ಇದನ್ನ ಮಾಡ್ಕೊಂಡಾಗ ಯಾಕಂತ ಹೇಳಿದ್ರೆ ಮನಸ್ಸಿನ ಕಸ ಗುಡಿಸ್ಕೊಳ್ಬೇಕಾದ ದಿನ ಬೀಳ್ತಿರ್ತೈತಿ. ತಗೊಂಡ್ ಏನ್ ಮಾಡುದು ಕಸ ಗುಡಿಸ್ಕೊಳಕ್ ಐತಲ್ಲ. ನಮ್ಗೆ ಶರಣರ ಸಂಘ ಐತಲ್ಲ, ಶರಣರ ಸಂಘದೊಳಗೆ ಎಲ್ಲದನ್ನು ಕೂಡ ತನ್ನ ಮನ ಭಾವ ಸಮರ್ಪಣಾ ಭಾವ ಮಾಡಿಕೊಂಡಾಗ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನು ಬರೋದಿಲ್ಲ, ಯಾವ ಬಿರುಗಾಳಿನೂ ಏನೂ ಮಾಡೋದಿಲ್ಲ. ನಮ್ಗೇನಪ್ಪ ಅಂತ ಹೇಳಿದ್ರೆ ನಮ್ಗೆ ತಂಗಾಳಿ ಭಾವದೊಳಗೆ ನಾವು ಇರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಒಂದ್ ಹಣ್ಣು ಮಧುರ ಮಧುರವಾದ ಹಣ್ಣು ಬಿಡ್ಬೇಕಂತಂದಾಗ ಅದಕ್ಕ ಸಾವಿರ ಜನ ಕಲ್ಲುಗಿತಾರ, ಸಾವಿರ ಜನ ಇದನ್ ಮಾಡ್ತಾರ. ಯಾಕಂತ ಹೇಳಿದ್ರ ವೃಕ್ಷ ಅದು ಬಹಳ ಅದ್ಭುತವಾಗಿ ಏನಂತ ಹೇಳಿದ್ರ ಬಲವಾದ ವೃಕ್ಷ ಅಗದಿ ದೊಡ್ಡ ವೃಕ್ಷ ಆಗ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರ ಅಂತ ಹೇಳಿದ್ರ ಈ ಜನಗಳಿಂದ ಹಿಂಸೆ ಪಟ್ಕೊಂಡಾಗ ಅದು ದೊಡ್ಡದಾಗ್ತೈತಿ. ಇರ್ಲಿಲ್ಲ ಅಂದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವು ಎಲ್ಲವೂ ಏನಪ್ಪ ಅಂದ್ರೆ ಗುಡುಗು ಸಿಡ್ಲು ಮಳಿ ಬರ್ಲಿಲ್ಲ, ಎಲ್ಲವೂ ಬಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ ನೋಡಿ ಶರಣ ತತ್ವ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಇವತ್ತೇನಂದ್ರೆ ಚಡಿ ಚಂಚಂ ವಿದ್ಯೆ ಗಮ್ ಗಮ್ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅದಕ್ಕೆ ವಿದ್ಯೆ ಅನ್ನೋದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರು ಸ್ವಾನುಭಾವದ ನೆಲೆ ಒಳಗೆ. ಸ್ವಾನುಭಾವದ ನೆಲೆ ನಾನೇನು ಬಲ್ಲೇನೆ ನೀನೇ ಒಳಪಕ್ಕು ಏನ ನುಡಿಸಿ ದೊಡ್ಡದನ್ನ ನಾ ಮಾಡೋದಲ್ಲಿ ನುಡಿಯೋ ಗುಡಿಯೋ ಕೃಪೆ ಆಗುವಂತ ಐತಿ. ಅದಕ್ಕ ಏನಪ್ಪಾ ಅಂತ ಹೇಳಿದ್ರ ಸ್ವಾನುಭಾವದ ನೆಲೆ ಅದ ಒಳಗೆ ಒಳಗೆ ಅವಿತ್ಕೊಂಡದ್ದು ಜನರಿಗೆ ಬಿಟ್ಟಿಲ್ಲ. ಒಂದ್ ರೀತಿಯಿಂದ ಹೇಳ್ತೀನಿ ಎಳೆ ಹೋಟಿ ಎಲ್ಲವನ್ನು ಕೂಡ ಅವರೇ ಒಂದಿಷ್ಟು ನಿರ್ಲಿಪ್ತ ಮನೋಭಾವದಲ್ಲಿ ಇದನ್ ಮಾಡಿದ್ರು. ಕೊಂಡಿ ಮಂಚಣ್ಣ ಒಂದಿಷ್ಟು ಏನಪ್ಪ ಅಂತ ಹೇಳಿದ್ರ ಇದು ಇದ್ದಂಗ ಅದು ಒಂದ್ ನಮನಿ ಕೊಂಡಿ ಚೇಳು ಇದಾದಂಗ ಕುಟುಕ್ತಿದ್ದ ಪಕ್ಕದಾಗ ಇಟ್ಕೊಂಡು. ಅದಕ್ಕ ಏನ್ ಇದು ಬಸವಣ್ಣ ನಾನು ಇಷ್ಟು ಕುಟುಕ್ತೀನಲ್ಲ ನೀ ಸುಮ್ನೆ ಅದೇ ಅಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಎಮ್ಮೆಗೊಂದು ಚಿಂತೆ ನಿನಗೊಂದು ಚಿಂತೆ ನನಗೊಂದು ಚಿಂತೆ ನನಗೆ ಕೂಡ ಸಂಗಮ ದೇವರ ನೆನೆವುದೇ ಚಿಂತೆ ಒಲಿಯನು ಎಂಬ ಚಿಂತೆ ಒಲಿಯಲುಂಟು ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕ ಏನೇನಿಲ್ಲ ಒಂದಿಷ್ಟೇನಪ್ಪ ಅಂತ ಹೇಳಿದ್ರ ಅವನ ಧ್ಯಾನದೊಳಗಿದ್ದಾಗ ಅವನ ಚಿಂತೆಯೊಳಗಿದ್ದಾಗ ಅವನ ನಡೆಯೊಳಗಿದ್ದಾಗ ಅದೇ ನಡೆ ಪುರುಷ ನುಡಿ ಪುರುಷ ಪ್ರತಿಯೊಂದು ಪರುಷ ಮೂರ್ತಿ ಆಗ್ಬೇಕಂತ ಹೇಳಿದ್ರೆ ಇವೆಲ್ಲವನ್ನು ನಾವೇನಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ದಾಟಿಕೊಂಡು ಹೋಗ್ತಿರ್ಬೇಕಷ್ಟೇ, ಮತ್ತೇನಿಲ್ಲ. ಧೂಳ ಅಂಟಿಸ್ಕೋಬಾರ್ದು ಆದಷ್ಟು ಏನಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಹೋಗ್ಬೇಕು ದೂರ ಸರ್ವ್ ಹೋಗ್ಬೇಕು, ಕೆಸರು ಸಿಡಿಸ್ಕೋಬಾರ್ದು ದಾಟಿಕೊಂಡು ಹೋಗ್ಬೇಕು ದೂರ ಆದ್ರೂ ಹೋಗ್ಬೇಕು ಅಷ್ಟೇ ಮತ್ತೇನಿಲ್ಲ. ಹಲೋ ಎಲ್ಲವನ್ನು ತೊಳೆಯೋದು ಏನಪ್ಪ ಅಂತ ಹೇಳಿದ್ರೆ ನಮಗೇನಂತ ಹೇಳಿದ್ರೆ ಇದು ಐತಲ್ರಿ ಕರುಣಾ ಜಲ ವಿನಯ ಜಲ ಸಮತ ಜಲ ಇದು ಶರಣದೇ ಅಂತ ಹೇಳಿದ್ರೆ ನಮ್ಗೆಲ್ಲವನ್ನು ಇದನ್ ಮಾಡ್ಬಿಟ್ಟಿದ್ದಾರೆ. ಇದು ಏನಪ್ಪ ಅಂತ ಹೇಳಿದ್ರೆ ಇದು ಇದು ಜಂಗಮೋಪದೇಶ ಶಸ್ತ್ರ ವೈದ್ಯ ಗುರುಪದೇಶ ಮಂತ್ರ ವೈದ್ಯ ಇವೆಲ್ಲವೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಹೆಜ್ಜೆಗೂ ನಮ್ಗೇನಪ್ಪ ಅಂತ ಹೇಳಿದ್ರೆ ಸವಿಯಾದ ಹೆಣ್ಣು ಅದು ಸುಲಿದ ಬಾಳೆ ಹೆಣ್ಣು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ನಾವು ಬೇರೆ ಇದನ್ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರೆ ವಿಷ ಕುಡಿತೀವಿ ಅಂತ ಹೇಳಿದ್ರೆ ಸಾಧ್ಯ ಏನೈತಿ? ವಿಷ ಕುಡಿಯೋದು ಬೇಡ ಅನ್ನೋ ಒಂದು ವಿಚಾರ ನಾನು ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಇದು ಅನುಭವ ಯುಕ್ತ ಮಾತು, ಅನುಭವ ಮಾಡಿಕೊಳ್ಬೇಕು ಪ್ರತಿಯೊಂದು. ಏನಂತ ಹೇಳಿದ್ರೆ ಇವತ್ತೇನಂದ್ರೆ ಕೈ ತುಟ್ಕೊಂಡ ಮೇಲೆ ನಮಗ್ ಗೊತ್ತಾಗತ್ತೆ ಇದು ಬೆಂಕಿ ಅಂತ ತಿಳ್ಕೊಂಡು. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಾ ಸಹವಾಸದೊಳಗೂ ಇರ್ಬೇಕು, ಇದ್ದು ಇಲ್ದಂಗೆ ಇರ್ಬೇಕು ಅಷ್ಟೇ, ಮತ್ತೆ ನಾನು ಅನ್ನ ಅಹಂಭಾವ ಬಿಡ್ಬೇಕು. ಬಿಟ್ಟಾಗ ಏನಪ್ಪಾ ಅಂತ ಹೇಳಿದ್ರೆ ಅದು ಸ್ವಾನುಭಾವದ ನೆಲೆ ಬರ್ತತಿ. ಅಲ್ಲಿ ನಾನು ಅನ್ನೋದು ಬಿಟ್ಟು ನೀನೇ ಅಂತ ತಿಳ್ಕೊಂಡು ಇದನ್ ಮಾಡಿದಾಗ ದಾಸೋಹಂಭಾವದೊಳಗಿದ್ದಾಗ ಒಂದಿಷ್ಟು ಏನಂತ ಹೇಳಿದ್ರೆ ಇದು 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 ಏನಂದ್ರೆ ಇದು ಜಗವಿದೆಲ್ಲವೂ ಜಗಮ ಅಂತ ತಿಳ್ಕೊಂಡಾಗ ಪ್ರತಿಯೂ ಜಗಮನ, ನನಗ್ ಬಡದ ಅವನು ಜಗಮನ, ನನಗ್ ಹೊಡೆದ ಅವನು ಜಗಮನ, ನನಗ್ ಬೈದ ಅವನು ಜಗಮನ, ಮತ್ತೇನಿಲ್ಲ. ಇವರೇ ನಮ್ಮನ್ನು ಮೂರ್ತಿ ಮಾಡ್ತಾರ ಅಂತ ಒಂದು ವಿಚಾರ ನನಗನ್ಸ್ತದೆ ಅಷ್ಟೇ, ಮತ್ತೇನಿಲ್ಲ. ಯಾರು ಹೊಡೆದಿದ್ರೆ ಬಡಿದಿದ್ರು ನಾನಿಲ್ಲಿ ಮೂರ್ತಿ ಹಾಕ್ತೀನಿ. ತಂದೆ ತಾಯಿ ಮೂರ್ತಿ ಮಾಡುದಲ್ಲ. ಇದು ಇನ್ನೊಂದೇನಂದ್ರೆ ಸಿದ್ದೇಶ್ವರಪ್ಪಗಳು ಹೇಳದೇನಂತ ಹೇಳಿದ್ರೆ ದೀಕ್ಷಾ ಅಂತ ಅನ್ನೋದು ಆಯ್ತು, ಅದು ಗುರುವಿನ ದೀಕ್ಷಾ, ಅದು ಜಂಗಮ ದೀಕ್ಷಾ, ಅದು ಬೇರೆ. ಆದ್ರೆ ಏನಂದ್ರೆ ಪ್ರಕೃತಿ ದೀಕ್ಷಾ ಅಂತ ಅನ್ನೋದು ಬಹಳ ದೊಡ್ಡ ಮಾತು. ಪ್ರಕೃತಿ ನಮ್ಗೇನಪ್ಪ ಅಂತ ಹೇಳಿದ್ರೆ ಪೆಟ್ಟು ಕೊಡ್ತತಿ, ನಮ್ಗೊಂದೊಂದು ಪಾಠ ಕೊಡ್ತತಿ. ಅದಕ್ಕೆ ಸತ್ಯ ಕಾಮಂದು ನೋಡ್ತಿರಲ್ಲ, ಸತ್ಯ ಕಾಮ ತನ್ನ ಸತ್ಯ ಕಾಮನೆಗಳನ್ನ ಇಟ್ಟುಕೊಂಡಿರ್ತಾನೆ. ತಾಯಿ ತಾಯಿಗೆ ಕೇಳ್ತಾರ, ಏನು ನಿನ್ನ ತಾಯಿಗೆ ತಾಯಿ ಕೇಳ್ತಾರ, ನಿನ್ನ ಮಗನಿಗೆ ಎಂಥ ಹೆಸರು ಇಟ್ಬಿಟ್ಟಿಯಲ್ವ ಅಂತ ತಿಳ್ಕೊಂಡು ಕೇಳ್ತಾರ. ನೋಡ್ರಿ ಎಂಥ ಹೆಸರು, ಸತ್ಯ ಕಾಮ, ಸತ್ಯದ ಕಾಮನೆಗಳನ್ನು ತುಂಬಿಕೊಂಡಿರೋ ಸತ್ಯ ಕಾಮ ಅಂತ ತಿಳ್ಕೊಂಡು ಹೇಳ್ತಾರ. ಹಂಗ
ಸುಮಾರು ಎಂ ವಿಶ್ವೇಶ್ವರಯ್ಯನವರಾಗ್ಲಿ ದೊಡ್ಡ ದೊಡ್ಡ ಮಹಾನುಭಾವರಾಗ್ಲಿ ನಡೆದುಕೊಂಡು ಬಂದಿರತಕ್ಕಂತ ದಾರಿ ಅವೆಲ್ಲವೂ ಏನಪ್ಪ ಅಂತ ಹೇಳಿದ್ರೆ ಮುಳ್ಳಿನ ಹಾಸಿಗೆ ಅವೆಲ್ಲ ಮುಳ್ಳಿನ ಹಾಸಿಗೆ ಮೇಲೆ ಏನಪ್ಪ ಅಂತ ಹೇಳಿದ್ರೆ ನಾವು ಬಸವ ತಿಳ್ಕೊಂಡು ಕಾಲಿಡ್ಬೇಕಾಗ್ತದೆ ಅಷ್ಟೇ, ಮತ್ತೇನೇನಿಲ್ಲ, ಏನ್ ನಡೆದಲ್ಲ ಅವು, ಅದು ಬೇಕಿದಾಗ್ತದೆ ಅಷ್ಟೇ ಹೊರತು ಮನ್ಸಿಗೆ ಇದು ಹಂಗಿಲ್ಲ. ಮತ್ತ ಮನಸ್ಸನ್ನ ನಮ್ಗ ಮತ್ತ ವಿಸ್ತಾರ ಮಾಡ್ತತಿ, ಮನೋಬಲ ಕೊಡ್ತತಿ, ನಮ್ಗ ಆತ್ಮಬಲ ಕೊಡ್ತತಿ. ಇವನ್ನೆಲ್ಲವೂ ಕಷ್ಟಗಳನ್ನ ನಾವ್ ಏನಂದ್ರೆ ಮೆಟ್ಟಿ ನಿಂತಾಗ ಆತ್ಮಬಲ ಕೊಡ್ತತಿ. ಅದೇ ಏನಂತ ಹೇಳಿದ್ರ ಅದ ಸಹಜ ಭಾವ. ಅದೇ ಏನಂದ್ರೆ ಸಹಜ ಭಾವದೊಳಗಿರೋದೇ ಏನಪ್ಪ ಅಂತ ಹೇಳಿದ್ರೆ ಸಂಗಮ ದೇವರನ್ನ ನಾವೇನಪ್ಪ ಅಂತ ಹೇಳಿದ್ರೆ ತಾನೇ ತಾನಾಗಿ ಅದನ್ನ ನಮ್ಮೊಳಗೆ ನಾವು ಅವನೇ ಒಳಗದನಂತ ತಿಳ್ಕೊಂಡು ನಾವು ಇದನ್ನ ಮಾಡಿದಾಗ ಅವನೇ ನಮ್ಮನ್ನ ಎಲ್ಲವನ್ನು ಇದನ್ ಮಾಡ್ತಾನೆ, ಎಲ್ಲದರಿಂದನು ಪಾರ ಮಾಡ್ತಾನೆ. ಅದಕ್ಕೆ ಏನಂದ್ರ ಅಂಬಿಗ ನಾನಿನ್ನ ನಂಬಿಗೆ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅವ್ ನಂಬಿದೆ ಅಂದ್ರೆ ಏನಂದ್ರೆ ಅವ್ನ ನಂಬಿಗ ಅವ್ನ್ ದಾಟಸ್ತಾನ. ನಾವ್ ಹೆದರೋದ್ ಪ್ರಶ್ನೆ ಇಲ್ಲ ಇಲ್ಲ, ಪ್ರತಿಯೊಂದು ಮತ್ತಾಕ ಮಾದೇವಿ ಅವ್ರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವನ್ನೆಲ್ಲವನ್ನು ಕೂಡ ಏನಂತ ಹೇಳಿದ್ರೆ ಉಪಯೋಗಕ್ಕೆ ಬರುವಂತವ ಏನಂತ ಹೇಳಿದ್ರೆ ಬಾಹ್ಯ ಇವನ್ನ ಅವ್ರೇನು ತಗೊಂಡ್ ಹೋಗ್ಲಿಲ್ಲ, ಅವ್ರು ಎಲ್ಲವನ್ನು ಇದನ್ ಮಾಡಿದ್ರು, ಎಲ್ಲಾದ್ರು ನೀನೇ ಅಂತ ತಿಳ್ಕೊಂಡು ಇದನ್ ಮಾಡಿದ್ರು, ಚನ್ನ ಮಲ್ಲಿಕಾರ್ಜುನ ಎಲ್ಲಾ ನೀನೇ ಅಂತ ಹೇಳಿದ್ರು. ಆಗ್ಲಿ ಅಪ್ಪರೇ, ಧನ್ಯವಾದ ಕರೆ ಮಾಡಿ ಇಷ್ಟೆಲ್ಲ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಶರಣು ಶರಣಾರ್ಥಿಗಳು ತಮಗೆ ಸಂಗಪ್ಪರು ಕರೆಯನ್ನ ಮಾಡಿ ಮಾತನಾಡಿದ್ರು ದಾವಣಗೆರೆಯಿಂದ. ಬಹಳ ಅದ್ಭುತವಾಗಿ ಇವತ್ತಿನ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಟ್ರು, ಜಗವೆಲ್ಲವೂ ಜಂಗಮ ಅನ್ನುವಂತಹ ಸಂದೇಶವನ್ನು ಕೊಟ್ಟರು. ಮತ್ತೊಂದು ಕಡೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಗಾಗ ಬೀಳುವಂತಹ ಕಸ, ಆ ಅಜ್ಞಾನವನ್ನು ಶರಣರ ಸಂಘದ ಬಲದಿಂದ ಅದನ್ನು ಸ್ವಚ್ಛಗೊಳಿಸಿಕೊಳ್ಬೇಕು ಅನ್ನುವಂಥ ಮತ್ತೊಂದು ಅದ್ಭುತವಾದ ವಿಚಾರವನ್ನು ತಿಳಿಸಿದರು ವೀಕ್ಷಕರು. ಇವತ್ತು ನಾವು ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು ಅಕ್ಕೋರೇ, ತಮ್ಮ ಹೆಸರು? ಉಮಾ ಹುಲಿತಂತೆ. ಹಾ ಹಾ, ಹ್ಞೂನ್ರಿ ಉಮಾ ಅಕ್ಕೋರೆ, ಇವತ್ತಿನ ವಿಷಯ ಗೊತ್ತಾಯ್ತ್ರ ಅಕ್ಕೋರೆ ನಿಮ್ಗೆ? ಶರಣಾರ್ಥಿ ಅಕ್ಕೋರೆ, ವಿಷಯ ಗೊತ್ತಾಯ್ತ್ರ ಅಕ್ಕೋರೆ ತಮ್ಗೆ? ಹೌದು, ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ ಅನ್ನುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೇಳಿ ಉಮಾ ಅಕ್ಕೋರೆ, ಏನ್ ಹೇಳ್ತೀರಾ? ದೇವರಿಗೆ ಹರಕೆ ಹೊರೋದಂತೂ ತಪ್ಪು, ದೇವರೇನು ಬಯಸೋದಿಲ್ಲ. ಅದು ದೇವರು ಅವನೇ ನಮ್ಗೆಲ್ಲ ಕೊಡ್ತಾನ, ಎಲ್ಲವೂ ಅವಂದೇ ಆಗಿದೆ. ಇಡೀ ಸೃಷ್ಟಿನೇ ಅವನು, ನೀರು, ಗಾಳಿ, ಬೆಳಕು, ಕಲ್ಲು, ಮಣ್ಣು ಎಲ್ಲ ಅವನ ಕೊಡುಗೆ ಇರುವಾಗ ದೇವ್ರಿಗೆ ಹರಕೆ ಕೊಟ್ಟು ನಾವೇನ್ ಕೊಡೋದಿದೆ? ಹೌದ್ರಿ ಅಕ್ಕೋರೆ, ಆತ ಕೊಟ್ಟಿರೋದನ್ನ ಭಕ್ತಿಯಿಂದ ಎಲ್ಲರ ಸರಿ ಸಮಾನ ಸಹೋದರ ಸಹೋದರಿಯರಂತ ತಂದೆ ತಾಯಿ ಬಂಧುಗಳಂತೆ ಇಡೀ ಜಗತ್ತಿನ ಜೀವಿಗಳೆಲ್ಲ ಸರಿ ಸಮಾನ ಅವರಲ್ಲಿ ಪ್ರೀತಿ ಪ್ರೇಮದಿಂದ ಸಂತೋಷದಿಂದ ಹೊಂದಿಕೊಂಡಿರೋದೇ ದೇವರಿಗೆ ಕೊಡುವ ನಾವು ಹರಕೆ ಹರಕೆ. ಹೌದಲ್ರಿ? ಮತ್ತೆ ಬಸವಣ್ಣರ ವಚನ ಇದೆ ಅಲ್ಲ, ಆತನೇ ಕೊಟ್ಟಿರುವಾಗ ನಾವೇನ್ ಕೊಡೋದಿದೆ? ಕೊಟ್ಟಿರೋದು ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು ಭಕ್ತಿಯಿಂದ, ಭಕ್ತಿ ಅರ್ಪಿಸಬೇಕು. ಮತ್ತೆ ಹೂವು ಹಣ್ಣು ಅಂತದ್ದು ಏನು ಕೇಳಲ್ಲ ಆತ ಪರಮಾತ್ಮ. ನಿನ್ನ ಭಕ್ತಿ ಒಂದು ವಚನ ಇದೆ ನೋಡ್ರಿ, ನಾದ ಪ್ರಿಯ ಶಿವನನ್ನ, ನಾದಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿ ರಾವಣನಿಗೆ ಹರ್ಷವಾಯಿತು, ವೇದ ಓದಿದ ಬ್ರಹ್ಮನ ಶಿರ ಹೋಯಿತು. ನಾದವು ಅಲ್ಲ, ನಾದಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಚನ ಓದಿದ್ ಬಿಟ್ರ ಈ ಹರಕೆ ಹೊರೋರು, ಹರಕೆ ಕೊಡೋರು, ಹರಕೆ ಕೊಡಿಸೋ ನಡಕ ಮಧ್ಯವರ್ತಿಗಳು ಒಂದ್ ವಚನ ಸಾಕು, ಹರಕೆ ಹೊರವರ್ಗ ಆಯ್ತು, ಹೊರಸವರ್ಗ ಆಯ್ತು. ಆ ದೇವ್ರು ತಗೊಂತಾನಲ್ಲ, ಆ ದೇವ್ರು ಯಾವ ದೇವ್ರ ಅವನು? ಹರಕೆ ತಗೊಳ್ಳೋ ದೇವ್ರು ಅಲ್ಲ. ಹೌದಲ್ರಿ? ಆಮೇಲೆ ಇನ್ನೊಂದು, ನಾ ಮಾಡ್ದೆ ಮಾಡ್ದೆ ಅನ್ನಕ್ ನಾವೇನ್ ಮಾಡ್ತೀವಿ? ಇನ್ನೊಂದು ಲಿಂಗ ಪೂಜಾ ಮಾಡ್ಕೊಂಡೆ 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 ಅಂತ ಹೇಳ್ತಾರ. ನೀ ಅದೇ ಎರೆದರೆ ನೆನೆಯದು, ಎರೆಯದಿದ್ದರೆ ಬಾಡದು ಅಂತ. ಅದ್ರಾಗ ಒಂದ್ ವಚನ ಅಪ್ಪ ನೋಡ್ದಾಗ, ನಾವು ಲಿಂಗಪ್ಪ ನೀರ್ ಎರಿದ್ರೆ ಅವನೇನ್ ನೆನೆಯಲ್ಲ, ನೀರ್ ಎರಿದೆ ಇದ್ರೆ ಅವನೇನ್ ಬಾಡಲ್ಲ. ಆದ್ರೆ ನಮ್ಮ ಆರೋಗ್ಯಕ್ಕ ಲಿಂಗಾಂಗ ಯೋಗ ಮಾಡ್ಬೇಕು, ಶಿವಯೋಗ ಮಾಡ್ಬೇಕು. ಆ ಯೋಗ ಮಾಡೋದ್ರಿಂದ ನಮ್ಮ ಜೀವದೊಳಗೆ ಏನೋ ಇದ್ರು ರೋಗ ರುಜಿನ ಹೊರಗೆ ಹೋಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶಿವಯೋಗ. ಇಷ್ಟು ತಿಳ್ಕೊಂಡು ಇನ್ನ ಹರಕೆ ಹರಕೆ ಕುಣಿ ಕೋಣ ಕುರಿ ಕೋಣ ಬಲಿ ಕೊಡೋದು ಒಂದ್ ಕಡೆಗೆ, ಒಂದ್ ಕಡೆಗೆ ಹೋಗಿ ಬಹಳ ಸಂಕಟ ಅನ್ಸುತ್ತೆ. ಆ ದಿನ ಬಂದಾಗ ರಕ್ತದ ಹೊಳೆನೆ ಹರಿಯುತ್ತೆ, ಅಲ್ಲಿ ಮೋರಿಗಳಲ್ಲಿ ರಕ್ತ ಹರಿಯುತ್ತೆ,
ಸಾವಿರಾರು ಕುರಿ ಕೋಣ ಕೋಳಿಗಳು ಅಮಾಯಕ ಪ್ರಾಣಿಗಳು ಬಲಿಯಾಗುತ್ತವೆ. ಅವಾಗ ಜೀವ ಚೈತನ್ಯ ತಿಂದು ತೇಗ್ತಾರಲ್ಲ ಸುಮ್ನೆ, ಏನು ಉಪಯೋಗ ರೀ? ಹೌದಲ್ಲ, ಹೌದು, ಏನೇನಿಲ್ಲ, ಭಕ್ತಿಯಿಂದ ಹೊಂದ್ಕೊಂಡು ಜೀವನ ಮಾಡೋದೇ ನಮ್ದೊಂದು ಹರಕೆ ಪರಮಾತ್ಮನಿಗೆ. ನನಗೆ ತಿಳಿದ ಮಟ್ಟಿಗೆ ಹಿಂಗ ಅನಿಸ್ತದೆ. ಇದು ನಿರಂತರವಾದಂತದ್ದು. ಏನ್ 21 ದಿವಸ ಉಪವಾಸ ಇದ್ದು ಹರಕೆ ತೀರ್ಸ್ ಬರೋದು? ಅದೇನು ತಿರ್ಬೇಕು ಆರೋಗ್ಯ ದೃಷ್ಟಿಯಿಂದ? ಒಂದ್ ದಿವಸ ಉಪವಾಸ ದಿನಂತ ಒಂದು ಒಂದು ಒಂದ್ 10 kg ತಿಂಡಿ ತೀರ್ಥ ತಿನ್ನೋದಲ್ಲ. ಅಥವಾ ಈ ಹರಕೆ ಅನ್ನುವಂಥದ್ದು 30 ದಿನ 60 ದಿನ 40 ದಿನ ಹೀಗೆ ಬಂದು ಹೋಗುವಂಥದ್ದಲ್ಲ. ಇದು ನೀವು ಹೇಳ್ತಾ ಇದ್ರಿ, ಹುಟ್ಟಿನಿಂದ ಸಾವಿನವರೆಗೂ ಪ್ರತಿನಿತ್ಯ ನಾವು ಶುದ್ಧವಾಗಿತ್ಕೊಂಡು ಎಲ್ಲ ಜನರ ಜೊತೆಗೆ ಪ್ರೀತಿ ಸ್ನೇಹದಿಂದ ಬಾಳೋದೆ ಅದೇ ಹರಕೆ. ಅದು ನಿಜವಾದಂತಹ ಹರಕೆ. ಸಂತೋಷನ ಹಂಚ್ಕೋಬೇಕು, ಒಬ್ಬರ ದುಃಖನ ನಾವು ಹಂಚ್ಕೋಬೇಕು. ಅದು ನಮ್ದು ಭಕ್ತಿ ಪರಮಾತ್ಮಗೆ ಮುಟ್ತದೆ. ಹೌದು, ಪ್ರತಿಯೊಂದು ಜೀವಿಗಳಿಗೂ ಪರಮಾತ್ಮ ದಾನ. ಆ ಪರಮಾತ್ಮ ಇರುವಂತ ಜೀವ ನಮ್ಮಂತ ಮನುಷ್ಯ ಕಡೆ ಜೀವನ ಮಾಡ್ಬೇಕು ಸಂತೋಷದಿಂದ. ಅದು ದೇವರಿಗೆ ಹರಿಕೆ. ಈಗೆಲ್ಲ ಕೋಳೆ ಕೋಣ ಯಾವ ಕೊಡೋದಲ್ಲ ರೀ. ಎಲ್ಲ ಮನುಷ್ಯ ಕೊಡ್ತಾರ, ಚಾಮುಂಡಿ ಅದು ಇದು ಮನುಷ್ಯನ ಬಲಿ ಅಂತ್ರಿ. ಹೌದ್ ಹೌದ್, ಅದು ಏನನ್ನು ಬಿಟ್ಟಿಲ್ಲ. ನರಬಲಿನು ಒಂದು ಅದು ಮನುಷ್ಯರ್ನ ಅರ್ಪಿಸೋದು. ಅದು 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 ಹೇಳ್ತೇನೆ. ಅಲ್ಲೂ ನೋಡಿ ಎಷ್ಟು ಅಜ್ಞಾನ ಇದೆ. ಅಲ್ಲಿ ಹೆಣ್ಣು ಮಕ್ಕಳನ್ನ ಬಲಿ ಕೊಡುವಂತಹ ಕೆಟ್ಟ ಆಚರಣೆ ಇತ್ತಂತೆ, ಈಗ್ಲೂ ಇದೆ. ಹಾ ನೋಡಿ ನೋಡಿ, ಎಲ್ಲ ಎಷ್ಟು ಹೆಣ್ಣಿನ ಶೋಷಣೆಯನ್ನ ಮಾಡ್ತಾ ಬಂದಿದ್ದಾರೆ ಈ ಸಮಾಜದಲ್ಲಿ. ಮತ್ತೆ ಈ ಅಜ್ಞಾನದ ಹೆಸರಿನಲ್ಲಿ ಮತ್ತೊಂದು ಶೋಷಣೆ ಇದು. ಹೌದು, ಮನಸ್ಸು ಶುದ್ಧಿ ಇಟ್ಕೊಂಡು ಶುದ್ಧ ಕಾಯಕ ಮಾಡೋದ್ರಿಂದ ಮನಸ್ಸಿಗೆ ಆನಂದ ಸಿಗ್ತದೆ. ಆ ಕಾಯಕದಿಂದ ಬಂದಂತದನ್ನ ನಮ್ ಯೋಗ್ಯಾನುಸಾರವಾಗಿ ದಾಸೋಹ ಮಾಡೋದ್ರಿಂದ ಆನಂದ ಸಿಗ್ತದೆ. ಇದು ಹರಕೆ ಅಂದ್ರ ಸುಮ್ನೆ ಆ ಕೂಡ್ಲ ಕೊಟ್ಟು ಬರ್ತಾರ ತಿರುಪತಿಗೂ. ಅಲ್ಲ, ಯಾವ ದೇವರು ಯಾವ ದೇವರು ಬಂದು ಕೂದ್ಲ ಕೊಡ್ರಿ ಅಂತ ದೇವ ನಮ್ಮ ತಂದೆ ಕೇಳ್ತಾನ? ಕೂದ್ಲ ಅವ್ರು ವ್ಯಾಪಾರ ಮಾಡ್ಕೊಂಡು ವ್ಯಾಪಾರೀಕರಣ, ಕೋಟಿ ಕೋಟಿ ಗಟ್ಟಲೆ ಲಾಭ ಇದೆ ಆ ಕೂದ್ಲ ಉದ್ಯಮದಿಂದ. ಧರ್ಮಸ್ಥಳಕ್ಕೆ ಹೋಗಿ ಕೂದ್ಲ ಕೊಟ್ಟು ಬರ್ತಾರ, ದೇವ್ರಿಗೆ ಕೂದ್ಲ ಕೊಡ್ತೀರಿ, ಅದು ಬೇಡಾಗಿ ನಿಮ್ಗೆ ಕೊಡ್ತೀರಿ, ನಿಮ್ದು ಕಣ್ಣು ಮೂಗು ಕೊಡ್ರಿ. ಹಾ, ಕೊಡಂಗಿದ್ರೆ ಕೈ ಕೊಡ್ಬೇಕು, ಕಾಲ್ ಕೊಡ್ಬೇಕು, ಇವ್ರು ಕಣ್ಣು ಕೊಡ್ಬೇಕು. ಏನು ಕೊಡಲ್ಲ, ಬೇಡರ ಕಣ್ಣಪ್ಪನಂತೆ ಕಣ್ಣು ಕೊಡ್ಬೇಕು ಇವ್ರು ನಿಜವಾದ ಭಕ್ತರಾದ್ರೆ. ಆದ್ರೂ ಇಲ್ಲ, ಅದು ಆ ತರ ಅಲ್ಲ, ಈ ತರ ಅಲ್ಲ, ಎಲ್ಲಾ ಕಾಲದಾಗೂ ಒಂದೇ ಪರಮಾತ್ಮ ಒಂದ್ ತೋರಿಸಿದ್ರೆ ಹಂಗೆ ಅವು ಎಲ್ಲ ಕಟ್ಟಕತಿನ ಅಂತ. ಹೌದ್ ಹೌದ್ ಹೌದು, ಅಲ್ಲ ಪಾಪ ಏನೋ ತಿಳಿಯದಂತಹ ಒಬ್ಬ ಅನಕ್ಷರಸ್ಥ ಬೇಡರ ಕಣ್ಣಪ್ಪ ಆ ರೀತಿ ಮುಂದಾಗ್ತಾನೆ ಅನ್ನೋಂಥದ್ದು ಕತೆ ಏನೋ ಹೇಳುತ್ತೆ. ಖಂಡಿತವಾಗಿಯೂ ಕಟ್ಟುಕತೆ ಅದು. ಅಲ್ಲ ಈಗ ಪರಮಾತ್ಮ ಅಕ್ಕವ್ರೆ, ಪರಮಾತ್ಮ ನಮ್ಮ ತಂದೆ ನನ್ನ ಕಣ್ಣಿಗೆ ನೋವು ಮಾಡ್ಕೊಂಡ್ರೆ ನನ್ನ ತಂದೆ ಖುಷಿಯಾಗಿ ಆವಾಗ ನಾನು ಮಾತಾಡಿಸ್ತಾನ? ನನ್ನ ತಂದೆ ನಾನು ಆರೋಗ್ಯವಾಗಿ ನಾನು ಸಹಜವಾಗಿ ಮಾತಾಡಿಸ್ದಾಗ ಮಾತಾಡ್ತಾನೆ? ಯಾವಾಗ ಮಾತಾಡ್ತಾನೆ? ನಾನು ನಿಜವಾದ ಭಕ್ತಿಯಿಂದ ಮಾತಾಡಿಸ್ದಾಗ, ನಾನು ನೀತಿವಂತನಾಗಿ ಬಾಳಿ ಬದುಕಿ ಮಾತನಾಡಿಸ್ದಾಗ ಮಾತಾಡೇ ಮಾತಾಡ್ತಾನೆ. ಅದು ಬಿಟ್ಟು ನನ್ನ ಕಣ್ಣಿನ ಮಕ್ಕಳಿಗೆ ಮರಿಗೆ ಜನರಿಗೆ ಅಜ್ಜಿಗಳ ಕತೆ ಇರ್ತಿದ್ರು, ಅದೇ ಬರದ್ರು, ಅದೇ ಪಿಕ್ಚರ್ ನಾವು ನಂಬಲ್ಲ. ಕೋಳೂರು ಕೊಡಗುಸು ಅದನ್ನು ನಾವು ನಂಬಲ್ಲ. ಎಲ್ಲ ಮೂಢ ನಂಬಿಕೆಗಳ ನಂಬ್ತಾರ, ಅವ್ರ ಇದು ಮಾಡ್ತಾರ, ತೆಗಿತಾರ, ಪಿಕ್ಚರ್ ತೆಗಿತಾರ, ಯಾವ್ದು ಇದು ನಂಬ್ತಾರ್ರಿ. ನಾವು ಮಾತ್ರ ಬಸವ ತತ್ವ ನಿಷ್ಠರು, ನಾವು ಯಾವತ್ತೂ ನಂಬಕ್ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ನಾವು ನಂಬ್ತೀವಿ, ನಮ್ಮ ಶ್ರದ್ಧೆ, ನಮ್ಮ ಸತ್ಯ ನಿತ್ಯ ಕಾಯಕ ನಂಬ್ತೀವಿ ಹೊರತು ಯಾವ ಗುಂಡಾರ ದೇವ್ರ ನಾವು ನಂಬಲ್ಲ. ನಾನಂತೂ ಅಪ್ಪಟ ಬಸವ ತತ್ವ. ಬಹಳ ಖುಷಿ ಅನ್ಸುತ್ತೆ ಅನ್ಸುತ್ತೆ ಅಕ್ಕೋರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ. ಅಕ್ಕೋರೆ ಯಾವ್ದಾದ್ರು ವಚನ ಹೇಳ್ತೀರಾ? ಹಾ ಹೇಳ್ತೀನಿ, ಒಂದು ಅದ ಲಿಂಗದ ಬಗ್ಗೆ ಹೇಳ್ರಿ. ಕೆರೆಗೆ ನೀರು ಮರದ ಪುಷ್ಪ ಧರಿಸಿದರೇನು ಅಯ್ಯ, ಆಗೋದೇ ಆಗೋದೇ ಲಿಂಗಾರ್ಚನೆ, ಆಗೋದೇ ಆಗೋದೇ ಲಿಂಗಾರ್ಚನೆ, ನೀರೆರಿಯಲಿ ಕಾತನೇನು
ಬಿಸಿಲಿನಿಂದ ಬಳಲುವಲಿ ಲಿಂಗಕ್ ನೀರ್ ಎರಿತೀರಲ್ಲ ಆಕೆನ್ ಬಿಸಿಲಿನಾಗ ಕುಂತಾನ ಲಿಂಗಯ್ಯ ಅಂತ ಹೇಳ್ತಾನೆ ನೀರ್ ಎರಿಯಲಿ ಕಾತ ನೀನು ಬಿಸಿಲಿನಿಂದ ಬಳಲುವಲಿ ಪುಷ್ಪ ಧರಿಸಲಿ ಕಾತ ನೀನು ವಿಜಯರಾಜನಿ ಪುಷ್ಪ ಧರಿಸ ಅಂತ ಕೇಳ್ತಾನೇನ್ರಿ ಲಿಂಗಯ್ಯ ಕೇಳಲ್ಲ ಅದಕ್ಕೆ ಪುಷ್ಪ ಧರಿಸಲಿ ಕಾತ ನೀನು ವಿಜಯರಾಜನಿ ನಿನ್ನ ಮನಸ್ಸೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಿದೆಯಾದಡೆ ಭಕ್ತ ನಿಂಬಿ ಮಹೇಶ ನಿಂಬಿ ಕಾಣ ಕಪಿಲ ಸಿದ್ಧ ಮಲ್ಲಿನಾಥ ನಿನ್ನ ಒಳ್ಳೆ ಮನಸ್ಸು ನಿರ್ಮಲ ಮನಸ್ಸಿನಿಂದ ನೀರೆರಿ ಅಂತಾರೆ ಆ ಕೆರೆ ನೀರ್ ತಂದ ನೀರೆರಿದ್ರ ಅದೇನ್ ಲಿಂಗಯ್ಯ ನೆನೆಯೋದಿಲ್ಲ ನಿನ್ನ ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡು ಆಮೇಲೆ ಅಲ್ಲಿ ಇದು ಅವ್ರ ಮನೇದು ಇವ್ರ ಮನೇದು ಯಾರೋ ಗಿಡ ಬೆಳೆಸಿದ್ ಹೂ ತಂದು ನಾ ಏರ್ಸಿದ್ದೆ ಅಂದ್ರ ನನಗ್ ಬರಲ್ಲ ಗಿಡ ಬೆಳೆಸ್ದವ್ರಿಗೆ ಬರುತ್ತೆ ಅದು ಪೊಣ್ಣೆ ಅವನೇನ್ ಲಿಂಗಯ್ಯ ಮತ್ತು ಆ ಹೂ ಆದ್ರೂ ಯಾರ್ದು ಆ ಗಿಡ ಆದ್ರೂ ಯಾರ್ದು ಮತ್ತು ಆ ಪರಮಾತ್ಮನದ್ದೇ ಅದೆಲ್ಲವೂ ಅವನಿಗೆ ಕೊಟ್ಟು ನಿನ್ಗೇನ್ ಬರುತ್ತೆ ಪುಣ್ಯ ಏನು ಇಲ್ಲ ಸಿದ್ದರಾಮೇಶ್ವರ ವಚನ ಶಿವಯೋಗಿ ಸಿದ್ದರಾಮೇಶ್ವರರ ಬಹಳ ಅದ್ಭುತವಾದ ವಚನ ಬಹಳ ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ಕೊಟ್ರಿ ಅಕ್ಕೋರೆ ತುಂಬಾ ಖುಷಿ ಅನ್ನಿಸ್ತು ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಮಾತು ನಮ್ಮೆಲ್ಲರಿಗೂ ಪ್ರೇರಣೆ ಆಗ್ಲಿ ನಿಮ್ಮಂತೆ ಎಲ್ಲರೂ ಕೂಡ ಬದುಕುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ ಶರಣು ಶರಣಾರ್ಥಿ ಅಕ್ಕೋರೆ ಶರಣು ಶರಣಾರ್ಥಿ ತಮಗೆ ಉಮಾ ಹುಲ್ಕುಂಟಿ ಮಠ ಅಕ್ಕೋರು ಕರೆಯನ್ನ ಮಾಡಿ ಮಾತನಾಡಿದ್ರು ಬಹಳ ಅದ್ಭುತವಾಗಿ ಮಾತಾಡಿದ್ರು ಇಂತಹ ಶರಣರು ಮಾತನಾಡ್ತಾ ಇದ್ರು ಅಂತಂದ್ರೆ ದಯವಿಟ್ಟು ಮುಂದುವರಿಸಿ ಮಾತನಾಡ್ತಾನೆ ಇರಿ ಅಂತ ಕೇಳಬೇಕು ಅನ್ಸುತ್ತೆ ಸಂಗಪ್ಪ ಅವರು ಕರೆ ಮಾಡಿದಾಗ ನಮ್ಮ ಶಾರದಾ ಬಸವರಾಜ್ ಅವರು ಕರೆ ಮಾಡಿದಾಗ ಮಾತಾಡ್ತಾನೆ ಇರ್ರಿ ನೀಲನಾಗಭೂಷಣ ಅಕ್ಕೋರು ಕರೆ ಮಾಡಿದಾಗ ನೀವು ದಯವಿಟ್ಟು ಮಾತನಾಡ್ತಾನೆ ಇರ್ರಿ ನಿಮ್ಮ ಮಾತುಗಳನ್ನು ಇನ್ನಷ್ಟು ಕೇಳಬೇಕು ಇನ್ನಷ್ಟು ತಿಳ್ಕೋಬೇಕು ಎಷ್ಟೆಲ್ಲ ಆಳ ಇದೆ ಅಲ್ಲ ನಮ್ಮ ಬಸವ ಧರ್ಮದ ಈ ತತ್ವದಲ್ಲಿ ಅಂತ ನಮಗೆ ಒಂದು ಖುಷಿ ಹುಟ್ಟುತ್ತೆ ವೀಕ್ಷಕರೇ ದೇವರಿಗೆ ಹರಕೆ ಹೊರುವ ಪದ್ಧತಿ ಸಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಆದರೆ ಸದ್ಯಕ್ಕೀಗ ಒಂದು ವಚನ ಗಾಯನವನ್ನು ನೋಡುವಂತಹ ಸಮಯ ಬನ್ನಿ ನೋಡ್ಕೊಂಬರೋಣ ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಕಂಭಾವಯ್ಯಾ ದೇಹವೆದೆ ಗುಲಾವಯ್ಯಾ ಎನ್ನ ಕಾಲೆ ಕಂಭಾವಯ್ಯಾ ದೇಹವೆದೆ ಗುಲಾವಯ್ಯಾ ಶಿರವೇ ಹೊನ್ನ ಕಳಸವಯ್ಯಾ ಶಿರವೇ ಹೊನ್ನ ಕಳಸವಯ್ಯಾ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿ ಕೂಡಲ ಸಂಗಮ ದೇವಾ ಕೇಳ
ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ವಚನ ಜ್ಞಾನ ಎನ್ನುವ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ತಾನೇ ಒಂದು ನೋವಿನ ಸುದ್ದಿ ಬರ್ತಾ ಇದೆ. ಬಸವಧರ್ಮ ಪೀಠದ ಪೀಠಾಧ್ಯಕ್ಷೆ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು, ನಮ್ಮೆಲ್ಲರ ಪ್ರೀತಿಯ ಮಾತಾಜಿಯವರು ಲಿಂಗೈಕ್ಯರಾಗಿದ್ದಾರೆ ಎನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ. ಕಷ್ಟದ ಸಂಗತಿ, ಬಸವಧರ್ಮೀಯರಿಗೆಲ್ಲ ನೋವಿನ ಒಂದು ವಿಚಾರ ಇದು. ನಮಗೆ ಮಾತಾಜಿಯವರ ಮಾರ್ಗದರ್ಶನ ಇನ್ನೂ ಹಲವಾರು ವರ್ಷಗಳು ಬೇಕಿತ್ತು. ಅಪ್ಪಟ ಬಸವ ಪ್ರೇಮಿಗಳು ಅವರು. ಬಹಳ ನೋವಿನ ಸಂಗತಿ, ಕಳೆದ ಹಲವು ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾತಾಜಿಯವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಶ್ವಾಸಕೋಶದ ಸಮಸ್ಯೆಯಿಂದಾಗಿ ಅವರು ಬಳಲ್ತಾ ಇದ್ದರು, ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಮಾತಾಜಿ ಚೇತರಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಧೈರ್ಯದಿಂದಿರೋಣ, ಎಲ್ಲರೂ ಧೈರ್ಯದಿಂದ ನಿರಾಕಾರ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಮಾತಾಜಿಯವರು ಆರೋಗ್ಯವಂತರಾಗಿ ಮರಳಲಿ ಅನ್ನುವಂಥ ಆಶಯ ಎಲ್ಲ ಬಸವಧರ್ಮೀಯರದು, ಎಲ್ಲ ಬಸವ ಪ್ರೇಮಿಗಳದು ಆಗಿತ್ತು. ಆದರೆ ದುರಾದೃಷ್ಟವಶಾತ್ ಇಂದು ಮಾತಾಜಿಯವರು ಲಿಂಗೈಕ್ಯರಾಗಿದ್ದಾರೆ. ಈಗ ತಾನೇ ಎಲ್ಲೆಡೆ ಆ ಸುದ್ದಿ ಬರ್ತಾ ಇದೆ. ಇವತ್ತು ನಮ್ಮ ವಚನ ಜ್ಞಾನ ಕಾರ್ಯಕ್ರಮದಲ್ಲಿ ಮಾತಾಜಿಯವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ನೀವು ಕರೆ ಮಾಡುವ ಮುಖಾಂತರ ಸಲ್ಲಿಸಬಹುದಾಗಿದೆ. ಏನು ನಮ್ಮ ಪ್ರವಚನ ಪಿತಾಮಹ ಪೂಜ್ಯ ಲಿಂಗಾನಂದ ಸ್ವಾಮೀಜಿಗಳಿದ್ದರು, ಅವರ ಮಾರ್ಗದಲ್ಲಿಯೇ ಮಾತಾಜಿ ಸಾಗಿ ಬಂದಿದ್ದರು. ಅವರಂತೆಯೇ ಅದ್ಭುತವಾದ ಪ್ರವಚನಗಳನ್ನು ನಮ್ಮೆಲ್ಲರಿಗೂ ನೀಡ್ತಾ ಅಪ್ಪ ಬಸವಣ್ಣನವರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ, ಬಸವ ತತ್ವದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಬಂದಿದ್ದರು. ಆದರೆ ದುರದೃಷ್ಟವಶಾತ್ ಇವತ್ತು ನಾವು ಮಾತಾಜಿಯವರನ್ನು ಕಳೆದುಕೊಂಡಿದ್ದೇವೆ. ಮಾತಾಜಿಯವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಆದರೆ ನಮ್ಮೆಲ್ಲರೊಂದಿಗೆ ಅವರು ಎಂದಿಗೂ ಜೀವಂತವಾಗಿ ಇರಲಿದ್ದಾರೆ. ಅವರ ತತ್ವಗಳು, ಅವರ ಆದರ್ಶಗಳು ಎಲ್ಲವೂ ಕೂಡ ನಮ್ಮೊಟ್ಟಿಗೆ ಇರಲಿವೆ. ಬರುವಂತಹ ಇನ್ನೂ ಹಲವಾರು ಪೀಳಿಗೆ ಅವರನ್ನು ಸ್ಮರಿಸ್ಕೊಳ್ತಾ ನಾವೆಲ್ಲರೂ ಕೂಡ ಬಸವ ಮಾರ್ಗದಲ್ಲಿಯೇ ಸಾಗಬೇಕಾಗಿದೆ, ಬಸವ ಧರ್ಮದ ಮಾರ್ಗದಲ್ಲಿಯೇ ಸಾಗಬೇಕಾಗಿದೆ. ವೀಕ್ಷಕ ಬಂಧುಗಳೇ, ಮಾತಾಜಿಯವರಿಗೆ ನೀವು ಕೂಡ ಕರೆ ಮಾಡುವ ಮುಖಾಂತರ ಶ್ರದ್ಧಾಂಜಲಿಗಳನ್ನು ಈ ನೇರ ಫೋನಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಲ್ಲಿಸಬಹುದು. ಇದು ವಚನ ಜ್ಞಾನ ಎನ್ನುವ ನೇರ ಫೋನಿನ ಕಾರ್ಯಕ್ರಮ. ಇವತ್ತು ನಾವು ದೇವರಿಗೆ ಹರಕೆ ಹೊರುವ ಪದ್ಧತಿ ತಪ್ಪು ಸಲ್ಲ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಶರಣ ಶರಣಾರ್ಥಿಗಳು, ತಮ್ಮ ಹೆಸರು? ಅಪ್ಪರೇ, ಸ್ಪಷ್ಟತೆ ಇಲ್ಲ ನಿಮ್ಮ ಧ್ವನಿಯಲ್ಲಿ. ಶರಣ ಶರಣಾರ್ಥಿ ಶಾಸ್ತ್ರಿ ಅಣ್ಣವರೇ, ಅಣ್ಣರೇ ಸ್ವಲ್ಪ ಹೊರಗಡೆ ಬನ್ನಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಣ್ಣವರೇ. ಹೌದು, ಈಗ ಹೌದು ಅಣ್ಣರೇ. ಅಣ್ಣವರೇ, ಮಾತಾಜಿಯವರು ಲಿಂಗೈಕ್ಯರಾಗಿರೋ ಸುದ್ದಿ ಕೇಳಿ ಬಹಳ ಬಹಳ ನೋವಾಯ್ತು. ಅಣ್ಣರೇ, ಅಂತ ಮಾ ಚೇತನವನ್ನ ನಾವು ಕಳ್ಕೊಂಡು ಒಂದು ಬಸವ ಧರ್ಮಕ್ಕೆ ಒಂದು ತುಂಬಲಾರದ ನಷ್ಟ ಇದು. ಹೌದು ಹೌದು ಹೌದು, ಯಾಕಂದ್ರೆ ಅವರ ಹೋರಾಟ, ಅವರ ಒಂದು ಕ್ರಾಂತಿ ಇವತ್ತು ಎಂತ ಒಂದು ಜ್ಯೋತಿಯನ್ನ ನಾವು ಕಳ್ಕೊಂಡಿದ್ದೇವೆ. ಅದು ತುಂಬಲಾರದಂತ ನಷ್ಟ. ಲಿಂಗಾಯತ ಧರ್ಮದ ಹೋರಾಟಕ್ಕೆ ಇರಕಲ್ಲಪ್ಪರ್ ಇರ್ಬೋದು, ತೋಂಟದಾರರು, ನಂತರ ಈ ಚೇತನ, ಇಂತಹ ಒಂದು ಚೇತನಗಳನ್ನ ನಾವು ಅಗಲಿ ಬಿಟ್ಟಿವಲ್ಲ, ಆಗಿಬಿಟ್ಟಿವಲ್ಲ ಅನ್ನೋ ಒಂದು ದುಃಖ. ಮೇಲಿಂದ ಮೇಲೆ ಬಸವ ಧರ್ಮೀಯರಿಗೆ ಒಂದು ಈ ತರ ಈ ರೀತಿ ಆಘಾತಕಾರಿ ಸುದ್ದಿಗಳು ಬರ್ತಾ ಇವೆ. ಆದ್ರೆ ನಾವು ಯಾರು ಎದೆಗೊಂದಬಾರ್ದು. ಈ ಸಂದರ್ಭದಲ್ಲಿ ಯಾವ ರೀತಿ ಯುವಕರು ಧೈರ್ಯ ತಗೋಬೇಕು ಅಂತೀರಾ ಶಾಸ್ತ್ರಿ ಅಣ್ಣವರೇ? ಸಂದರ್ಭದಲ್ಲಿ ಆ ಚೇತನಗಳ ಒಂದು ಸ್ಫೂರ್ತಿಯನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಕಟ್ಟಿಕೊಂಡು ಎಲ್ಲ ಪ್ರತಿಯೊಬ್ಬರು ಆ ಚೇತನದ ಮಾರ್ಗದರ್ಶನದಲ್ಲಿ ನಾವು ಮುನ್ನಡಿಬೇಕು. ಬಸವ ಧರ್ಮೀಯರು ಇನ್ನೂ ಹೆಚ್ಚು ಹೆಚ್ಚು ಒಂದಾಗೋದ್ರ ಮುಖಾಂತರ ನಾವು ಗಟ್ಟಿಗೊಳ್ಬೇಕು ಅನ್ನೋದು ನಾನು ಮಾತಾಜಿಯವರ ಇವತ್ತು ಅಗಲಿಕೆ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಆ ಚೇತನದ ಅವರೆಲ್ಲ ದಿವ್ಯ ಚೇತನಗಳ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋದು ನನ್ನ ಆಶಯ. ಅಪ್ಪರೇ, ಅಪ್ಪರೇ, ಈಗ ನೀವು ಹೊಸಪೇಟೆಯಲ್ಲಿ ಇದ್ದೀರಾ ಈಗ ನೀವು? ಹೌದು, ಹೊಸಪೇಟೆಯಲ್ಲಿ ಇದ್ದೀರಾ? ಹೇಗಿದೆ ಹೇಗಿದೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಮಧುರಚಂದ್ರ ಶಾಸ್ತ್ರಿಜಿಯವರೇ? ಹೊಸಪೇಟೆಯಲ್ಲಿ ಎಲ್ಲರೂ ಆತಂಕ ಮೂಡಿದೆ, ಯಾಕಂದ್ರೆ ಇಲ್ಲಿ ಹೊಸಪೇಟೆ ಬಸವ ಬೆಳಗ್ಗೆ ಇರ್ಬೋದು ಅಥವಾ ಇಲ್ಲಿ ಬಸವ ಅಭಿಮಾನಿಗಳು ಎಲ್ಲರೂ ಇವತ್ತು ತುಂಬಾ ಬೆಳಿಗ್ಗೆಯಿಂದ ಅವರಿಗೆ ಸ್ವಲ್ಪ ತೀವ್ರವಾದಂತಹ ಕೇಳ್ಬಿಟ್ಟೆ ಇವತ್ತು ಸೂತಕ ಛಾಯೆ ಮೂಡಿದೆ ನಮ್ಮೆಲ್ಲರಲ್ಲಿ ಇವತ್ತು. ಯಾಕೆ
ನಮಗೆ ತುಂಬಾ ಇವತ್ತಿನ ದಿನ ತುಂಬಾ ಕರಾಳವಾದ ದಿನವಾಗಿದೆ ನಮ್ಗೆ ಈಗ. ಇಲ್ಲಿ ಎಲ್ಲ ಸುತ್ತಮುತ್ತಲ ಎಲ್ಲ ಈ ಬಸವ ಧರ್ಮಿಗಳ ಒಂದು ಪಾಲಿಗೆ ನೋವಾಗಿದೆ. ಈಗ ಮಾತಾಜಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳನ್ನ ನೀವು ಆಯೋಜಿಸಿಕೊಂಡಿದ್ದೀರಾ, ಮತ್ತು ಅದ್ರ ಬಗ್ಗೆ ಈಗ ಹೊಸಪೇಟೆಯ ಸುತ್ತಮುತ್ತಲಿನ ಜನತೆ ಹೇಗೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಏನ್ ಕರೆಯನ್ನ ಕೊಡ್ತೀರಾ ದಯವಿಟ್ಟು ಹೇಳಿ ಅಣ್ಣ. ಈಗ ಬಸವ ಬಳಗದಿಂದ ನಾವು ಎಲ್ಲರೂ ಸೇರ್ತಾ ಇದ್ವಿ ಸಾಯಂಕಾಲ. ನಮ್ಮ ಉಪನ್ಯಾಸಕ ಬಸವರಾಜ್ ಇರ್ಬೋದು, ಕಲ್ಯಾಣಿ ಬಸವರಾಜ್ ಈ ತರ ಎಲ್ಲ ನಮ್ಮ ಬಸವಕಿರಣ ಸ್ವಾಮಿಗಳು ಎಲ್ಲರೂ ಈ ಸಾಯಂಕಾಲ ಬಸವ ನಮ್ಮ ಒಂದು ಆ ಒಂದು ಬಸವ ಭವನದಲ್ಲಿ ಸೇರ್ಬಿಟ್ಟು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋದ್ರ ಮುಖಾಂತರ ಅವರು ದಿನ ಕೂಳು ಸಂಘದಲ್ಲಿ ಅವರ ಒಂದು ಅಂತ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೊಸಪೇಟೆಯ ಬಸವ ಬಳಗ ಪಾಲ್ಗೊಳ್ಳಲು ನಾವೆಲ್ಲರೂ ಹೊರಡ್ತಾ ಇದ್ದೇವೆ. ತುಂಬಾ ನೋವಾಗಿದೆ ನಮ್ಗೆ. ಹೌದು ಅಣ್ಣವರೇ, ಒಂದು ಮಾತಿದೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು, ಸಾವೆಂಬುದು ಸಯವಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಶರಣರು. ನಮ್ಮಲ್ಲಿ ಮರಣವೇ ಮಹಾನವಮಿ ಎನ್ನುವಂತಹ ಆಚರಣೆ ಇದೆ. ಯಾಕಂದ್ರೆ ಅದು ನಿಜ, ನಾವು ಲಿಂಗದಲ್ಲಿ ಐಕ್ಯರಾಗಿದ್ದೇವೆ, ನಮ್ಮಲ್ಲಿ ಬಸವ ಧರ್ಮದಲ್ಲಿ ಯಾವುದೇ ರೀತಿಯ ಸಾವನ್ನ ನಾವು ಸಾವನ್ನು ಭಯಪಡ್ತಕ್ಕಂತ ಧರ್ಮದವರು ಅಲ್ಲ. ಆದ್ರೂ ಸಹ ಆ ಒಂದು ಜೀವ ಚೇತನದ ಒಂದು ಇನ್ನೂ ಮಾರ್ಗದರ್ಶನ, ಅವರ ಆಶೀರ್ವಾದ ಇನ್ನೂ ನಮ್ಗೆಲ್ಲರಿಗೆ ಬೇಕಾಗಿತ್ತು ಅನ್ನೋದು ಒಂದು ಸ್ವಲ್ಪ ಕಳವಳ ಬಿಟ್ಟಿದ್ರೆ, ಮತ್ತೆ ಈಗ ಎಲ್ಲರೂ ಒಂದು ದಿನ ನಾವು ಲಿಂಗದಲ್ಲಿ ಐಕ್ಯ ಆಗ್ಲೇಬೇಕಾಗಿದೆ. ಖಂಡಿತ. ಆದ್ರೆ ಸ್ವಲ್ಪ ಏನಂದ್ರೆ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಘಟನೆ, ಯಾಕಂದ್ರೆ ಡೆಲ್ಲಿಯಲ್ಲಿ ಲಿಂಗಾಯತ ಒಂದು ಚಳುವಳಿಯನ್ನ ದೊಡ್ಡ ಮಟ್ಟದ ಒಂದು ಧರಣಿಯನ್ನ ನಡೆಸಿದ್ರು ಮಹಾರಾಜರು. ಲಿಂಗಾಯತ ಚಳುವಳಿಗೆ ಬೀದರ್ನಲ್ಲಿ ಲಿಂಗಾಯತ ಕಿಡಿಯ ಒಂದು ಲಿಂಗಾಯತ ಜ್ಯೋತಿಯನ್ನ ಹಚ್ಚಿಟ್ಟವರು. ಇವತ್ತು ಹಂಗಾಗಿ ಇವತ್ತು ವಿಶ್ವದಲ್ಲಿ ಲಿಂಗಾಯತರೆಲ್ಲರೂ ಒಂದಾಗ್ಲಿಕ್ಕೆ ಒಂದು ಒಂದು ಒಳ್ಳೆಯ ಕಾಲ ಇವತ್ತು ಕಾಲಘಟ್ಟ ಪ್ರಾರಂಭವಾಗಿತ್ತು. ಈ ಸಂದರ್ಭದಲ್ಲಿ ನಾವು ಲಿಂಗಾನಂದಪ್ಪ ಇವರು ಇಳಕಲ್ಲಪ್ಪನ ಇರ್ಬೋದು ಅಥವಾ ನಮ್ಮ ದೊಡ್ಡದಾರ್ಯರು ಇವರೆಲ್ಲ ಹೋದ್ರು, ಇವರೆಲ್ಲರೂ ನಮ್ಮನ್ನ ಅಗಲಿರ್ಬೋದು, ಆದ್ರೆ ಇವರೆಲ್ಲ ಚೇತನಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮಲ್ಲಿ ಒಂದು ಸ್ಫೂರ್ತಿ ಅಂದ್ರೆ ಮತ್ತೆ ಲಿಂಗಾಯತ ಧರ್ಮ ಅಥವಾ ಒಂದು ಲಿಂಗಾಯತ ಬಸವ ಧರ್ಮದ ಪರವಾಗಿರ್ತಕ್ಕಂತ ಹೆಚ್ಚು ಜನ ಇನ್ನೂ ಒಗ್ಗೂಡ್ತಕ್ಕಂತ ಶಕ್ತಿ ಮತ್ತೆ ಅವರೆಲ್ಲ ನೀಡ್ತಾರೆ ಅನ್ನೋ ನನ್ನ ಆಶೆ. ಹೌದು ಹೌದು ಅಣ್ಣವರೇ, ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಮಾತಾಜಿ ಅವರು ನಿನ್ನೆ ತಾನೇ ಅವರ ವರ್ಧಂತಿ ಅಂತಂದ್ರೆ ಅವರ ಜನ್ಮ ದಿನಾಚರಣೆ ಇತ್ತು ನಿನ್ನೆ, 74ನೇ ವರ್ಧಂತಿ. ಹೌದು ಹೌದು, ಇಷ್ಟು ಚಿಕ್ಕ ವಯಸ್ಸು ಇದು. ಹಾಗೆ ಮಾತಾಜಿಯವರು ಬಹಳ ಆರೋಗ್ಯವಂತರಾಗೇ ಇದ್ರು, ಕೆಲವೊಂದಷ್ಟು ದಿನಗಳಿಂದ ಸ್ವಲ್ಪ ಅನಾರೋಗ್ಯ ಅವರಿಗೆ ಸಮಸ್ಯೆ ಆದ್ರೂ ಬಹಳ ಸ್ಫೂರ್ತಿಯಾಗಿ ಬಹಳ ಯುವಕರಂತೆ ಅವರು ಮುನ್ನುಗ್ತಾ ಇದ್ರು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಮಾತಾಜಿ ಅವ್ರು ಹೇಳ್ಬೇಕಂದ್ರೆ ಆರೋಗ್ಯದ ಅವರಿಗೆ ಎಷ್ಟೋ ಸಾರಿ ವೈಫಲ್ಯತೆಗಳು ಇದ್ರೂ ಸಹ ಅವ್ರು ಲೆಕ್ಕಿಸದೆ ಭಕ್ತರ ಬಗ್ಗೆ ಆಮೇಲೆ ಬಸವ ಧರ್ಮದ ಬಗ್ಗೆ ಯಾವುದೇ ವಿಚಾರದವರಿಗೆ ಯಾವತ್ತೂ ಅವರ ಆರೋಗ್ಯಕ್ಕೆ ಎಂದೂ ಆರೋಗ್ಯದ ಬಗ್ಗೆ ಅವರು ಇದನ್ನ ಕಾಳಜಿ ವಹಿಸಿದವರಲ್ಲ. ಅವ್ರಿಗೆ ಏನಂದ್ರೆ ನಾವು ಮೊನ್ನೆ ನಾವು ಕೂಡಲ ಸಂಗಮದಲ್ಲಿ ಶರಣ ಬೇಳಕ್ಕೆ ಹೋದಾಗ ಎಂತ ಸಂದರ್ಭದಲ್ಲಿ ಅವರು ಡಾಕ್ಟರ್ ಬರ ಹೋಗಿ ನೀವು ಹೋಗ್ಕೂಡ್ದು ಅಂದ್ರೂ ಸಹ ಇಲ್ಲ ನನಗೋಸ್ಕರ ಅಲ್ಲಿ 5-6 ಲಕ್ಷ ಜನ ಇವತ್ತು ಕಾಯ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಹೋಗಿ ನಾನು ಅವ್ರು ನೋಡ್ಲೇಬೇಕು ಅಂತಂದು ಐಸಿಯುನ ಒಂದು ವೆಹಿಕಲ್ ನಲ್ಲಿ ಬಂದು ಇವತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಆ ಸಂದರ್ಭದಲ್ಲಿ ಅವ್ರಿಗಿದ್ದಂತ ಕಳಕಳೆ ನೋಡಿದ್ರೆ ಯಾವ ಜಗದ್ಗುರುಗಳಿಂದ ಆ ಒಂದು ಮಟ್ಟದ ಕಳಕಳೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಮಾತೃ ಸ್ವರೂಪಿಗಳು ಆಗಿತ್ತು, ಬಹಳ ಕಳಕಳೆಯ ಒಂದು ಮಹಾ ಜಗದ್ಗುರು ಮಾತೆ ಮಾರಿ ಅವ್ರು ಹೇಳ್ಬೇಕಂದ್ರೆ. ಅಣ್ಣವರೇ, ನಿಮ್ಮ ಈ ಮಾತು ಕೇಳ್ತಾ ಇರುವತ್ತೆ ನನಗೆ ಜ್ಞಾಪಕಕ್ಕೆ ಬಂತು ಮೊನ್ನೆ ಬೀದರ್ನಲ್ಲಿ ನಡೆದಂತಹ ಆ ಸಮ್ಮೇಳನದ ಆ ಒಂದು ದೃಶ್ಯ ನನಗೆ ನೆನಪಾಯಿತು. ಅಲ್ಲಿ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಮಾತಾಜಿಯವರು ಆಂಬ್ಯುಲೆನ್ಸ್ನಲ್ಲಿ ICU ವೆಹಿಕಲ್ ಅಲ್ಲಿ ಬರ್ತಾರೆ, ಆ ವಾಹನದಲ್ಲಿ ಬರ್ತಾರೆ. ಅಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಅಲ್ಲಿ ಐಸೋಲೇಷನ್ನಲ್ಲಿ ಅಂತಂದ್ರೆ ಅವರಿಗೆ ಸ್ವಲ್ಪ ಎಲ್ಲಿಂದನಾದ್ರೂ ಸೋಂಕು ತಗಲಿದ್ರು ಕೂಡ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿಯೂ ಬಂದು ಅವರು ಅದೇ ಐಸೋಲೇಷನ್ ಅಲ್ಲಿ ಇದ್ದು ಅವರು ನಮ್ಮ ಬಸವ ಧರ್ಮಕ್ಕೆ ಆಸರೆ ಆಗ್ತಾರೆ, ಅಲ್ಲೇ ಪ್ರವಚನವನ್ನ ನೀಡ್ತಾರೆ, ಅಲ್ಲೇ ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಣ್ಣವ್ರೆ? ಹೌದಣ್ಣ, ನಾನು ಆ ಸಂದರ್ಭದಲ್ಲಿ ನಾನು ಇದ್ದೆ. ಎಂಬಿ ಪಾಟೀಲ್ ಅವರು ನಮ್ಮ ರಾಜ್ಯದ ರಕ್ಷಣಾ, ಇವರು ಹೋಮ್ ಮಿನಿಸ್ಟರ್, ತುಂಬಾ ದೊಡ್ಡ ದೊಡ್ಡ ಇವರಿದ್ರು. ಆ ಸಂದರ್ಭದಲ್ಲಿ ಅವರು ICUನಲ್ಲಿ ಬಂದು, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಡೆಸ್ಟ್ ಅಲರ್ಜಿ ಅವ್ರಿಗೊಂದು ಸಿಂತು ಆಗ್ಬಾರ್ದು ಅನ್ನೋ ಸಂದರ್ಭದಲ್ಲಿ ಅವರು ಡಾಕ್ಟರ್ ಎಷ್ಟು ಹೇಳಿದ್ರು ಸಹ ಅವರಲ್ಲಿ ಏನಂದ್ರೆ ನನಗೆ ಇಲ್ಲ, ನಾನು ಹೋಗ್ಲೇಬೇಕು ಅಂತಂದು ನನಗೆ, ಯಾಕಂದ್ರೆ ನನ್ನ ಭಕ್ತರು ಅಲ್ಲಿ ಕಾಯ್ತಾ ಇದ್ದಾರೆ, ಅವ್ರನ್ನೆಲ್ಲ ದರ್ಶನ ಪಡೆಯೋದು ನಾನು ಮುಖ್ಯ, ನಾನು ನಾನು ಅನ್ನೋ ಒಂದು ಇದು ಇಟ್ಕೊಂಡು ಬಂದ್ರು. ಬಂದು ಒಳ್ಳೆಯ ರೀತಿಯ ಒಂದು ಪ್ರವಚನವನ್ನ ಎಲ್ಲರಿಗೂ ಒಂದು ವಾಣಿಯನ್ನ ಹೇಳಿದ್ರು. ಯಾವುದೇ ನಾವು
ಮುಂದಿನ ದಿನಗಳಲ್ಲಿ ಲಿಂಗಾಯತ ಹೋರಾಟ ನಿಲ್ಲೋದು ಬೇಡ, ನಾವು ಹೆಚ್ಚು ಹೆಚ್ಚು ಗಟ್ಟಿಗೊಳ್ಳೋಣ. ಇವತ್ತು ನನಗೆ ಆರೋಗ್ಯ ಕ್ಷೀಣಿಸ್ತಾ ಇದೆ, ಆದ್ರೂ ಸಹ ನೀವು ಎಲ್ಲರೂ ಮುಂದಿನ ದಿನಗಳಲ್ಲಿ ಏನೋ ಅನಿಸ್ತಾ ಇತ್ತು ಅವರಲ್ಲಿ, ಯಾಕಂದ್ರೆ ಮುಂದೆ ಇದು ಇನ್ನೂ ಗಟ್ಟಿಗೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಒಟ್ಟು ಆ ಕಾರ್ಯಕ್ರಮದಲ್ಲಿ ಅಂತಹ ಸ್ಥಿತಿಯಲ್ಲಿ ಬಂದ್ರು ಏನೋ ಅಂತಂದು ಹೇಳ್ಬೇಕಾಗುತ್ತೆ. ಅವ್ರು ಮಾತಾಜಿ ಅವರು ನಾವೆಲ್ಲ ಅವ್ರ ದರ್ಶನ ತಗೊಂಡ್ವಿ, ಎಲ್ಲ ಇದು ಮಾಡಿದ್ವಿ. ಅವ್ರಿಗೆ ಹೊಸಪೇಟೆಗೆ ಸಹ ಬಂದಿದ್ರು, ಅವ್ರದ್ದು ಇಲ್ಲಿ ಹೊಸಪೇಟೆಗೆ ಬಂದಾಗ ಅವ್ರ ಜೊತೆಗೆಲ್ಲ ನಮಗೆ ಒಂದು ಪಾಲ್ಗೊಂಡ ಅಂತ ಇವಾಗ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನಮಗೆ ಅವ್ರ ಜೊತೆಗೆ ಹೊಸಪೇಟೆಯಲ್ಲಿ ಬಂದೋದ್ರು. ಆಮೇಲೆ ಮೊನ್ನೆ ಸಹ ಮಾತಾಡಿದ್ರು ಫೋನ್ ನಲ್ಲಿ, ಹೊಸಪೇಟೆಯಲ್ಲಿ ಒಂದು ಪ್ರವಚನ ಇಟ್ಬಿಡಿ ಅಂತಂದು ಮಾತಾಜಿ ಅವ್ರು ಹೇಳಿದ್ರು. ಇವರು ಮಹಾದೇವ ಮಹಾಸ್ವಾಮಿಗಳು ಮಾತಾಡಿಸಿದ್ರು ನಮ್ಗೆ, ನಾವು ಕಲ್ಯಾಣಿ ಬಸವರಾಜ ಲಚ್ಚರ್ ಬಸವರಾಜ ಎಲ್ಲರೂ ಕುಂತ್ಕೊಂಡು ಮೊನ್ನೆ ಬಸವ ಬಳಗದ ಕಾರ್ಯಕ್ರಮದಲ್ಲಿ ಸಹ ಮಾತಾಜಿ ಅವ್ರಿಗೆ ಕಾಲ್ ಮಾಡಿದ್ದಾರೆ, ನಾವು ಪ್ರವಚನ ಗಂಗಾ ಮಾತಾಜಿ ಅವರ ಒಂದು ಪ್ರವಚನ ನಡೆಸೋಣ ಅಂತ ಸಹ ನಾವು ಮೊನ್ನೆ ಸ್ವಲ್ಪ ಬಸವ ಬಳಗದಲ್ಲಿ ಚರ್ಚೆನೂ ಮಾಡಿದ್ವಿ ಅಣ್ಣ. ಇವರಂತ ದಿವ್ಯ ಚೇತನ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂದು ದೊಡ್ಡಿಯಾಗಿ ನಮಗೆ ಮಾತಾಜಿ ಅವರು ಹೇಳ್ಬೇಕಂದ್ರೆ ಅವರ ಮಹಾಚೇತನೆ, ಯಾಕಂದ್ರೆ ಅವರ ಕರುಣೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅರ್ದು ಬರಲಿ ಅನ್ನೋದು ನನ್ನ ಅವರಲ್ಲಿ ನಾನು ಅವರ ಆತ್ಮ ಅವರ ಮಾತಾಯಿ ಜಗದ್ಗುರು ಮಾತೆಯವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಣ್ಣ. ಧನ್ಯವಾದ ಅಣ್ಣವರೇ, ಕರೆ ಮಾಡಿ ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರೆ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣು ಶರಣಾರ್ಥಿ ಮಧುರಚನ್ನ ಶಾಸ್ತ್ರಿಜಿ ಅವರು ಹೊಸಪೇಟೆಯಿಂದ ಕರೆಯನ್ನು ಮಾಡಿ ಮಾತನಾಡಿದರು, ಸಾಕಷ್ಟು ವಿಚಾರವನ್ನು ತಿಳಿಸಿದರು. ಇವತ್ತು ಬಸವ ಧರ್ಮಪೀಠ ಕೂಡಲ ಸಂಗಮದ ಪೂಜ್ಯ ಡಾಕ್ಟರ್ ಮಾತಾಜಿಯವರು ಮಾತೆ ಮಹಾದೇವಿಯವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಈಗ ತಾನೇ ಬರಸಿಡಿಲಿನಂತೆ ಆ ಒಂದು ಸುದ್ದಿ ಬರ್ತಾ ಇರುವಂಥದ್ದು ಸಮಸ್ತ ಬಸವ ಪ್ರೇಮಿಗಳಲ್ಲಿ ಒಂದು ರೀತಿಯಾದಂತಹ ನೋವನ್ನು ಉಂಟು ಮಾಡಿದೆ. ಎಲ್ಲರಿಗೂ ಕೂಡ ಒಂದು ಆಘಾತಕಾರಿ ಸುದ್ದಿ ಇದು, ಎಲ್ರಿಗೂ ಒಂದು ನೋವಿನ ಸುದ್ದಿ. ಈಗ ತಾನೇ ಕರೆ ಮಾಡಿದಂತಹ ಮಧುರಚನ್ನ ಶಾಸ್ತ್ರಿ ಅಣ್ಣವರು ಬಹಳಷ್ಟು ವಿಚಾರಗಳನ್ನು ತಿಳಿಸಿದರು. ಹೇಗೆ ಅವರು ಅನಾರೋಗ್ಯದ ನಡುವೆಯೂ ಮಾತಾಜಿಯವರು ಅಷ್ಟು ಕಷ್ಟ ಇತ್ತು ಸ್ಥಿತಿ, ಆದರೂ ಕೂಡ ಅವ್ರನ್ನ ನಿಲ್ಲಿಸಲಿಲ್ಲ, ಅದು ಬಂದು ಅಲ್ಲಿ ಪ್ರವಚನವನ್ನು ಮಾಡಿದರು. ಬೀದರ್ನಲ್ಲಿ ನಡೆದಂಥ ಒಂದು ಬಹಿರಂಗ ಸಭೆಯ ಬಗ್ಗೆ ಅವರು ಹೇಳ್ತಾ ಇದ್ರು. ಅಲ್ಲಿಯೂ ಕೂಡ ಬಂದು ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿ, ಅದ್ಭುತವಾದಂತಹ ಚೇತನ ನಮ್ಮ ಮಾತಾಜಿಯವರಾಗಿದ್ದರು ಅಂತ ಅವರು ಸ್ಮರಿಸಿಕೊಂಡ್ರು. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಶರಣಾರ್ಥರಿ, ನಾನು ದಾವಣಗೆರೆಯಿಂದ ಸಂಗಪ್ಪ. ಶರಣು ಶರಣಾರ್ಥಿ ಸಂಗಪ್ಪರೇ, ಈಗ ತಾನೇ ಮಾತಾಜಿ ಅವರು ಏನು ಹೇಳ್ತೀರಾ? ಮನ್ಸಿಗೆ ಬೇಜಾರಾಯ್ತು. ಇವತ್ತೇನಂತ ಹೇಳಿದ್ರೆ ಬಹಳ ಸಂಗಮಕ್ಕೆ ಹೋದ್ನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಸ್ಥಾವರವನ್ನ ನೋಡ್ಕೊಂಡು ಬರುವಂತ ಒಂದು ವ್ಯವಸ್ಥೆ ಇರ್ತಿತ್ತು. ಅಲ್ಲೇನಂತ ಹೇಳಿದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಎಲ್ಲಾ ಶರಣರ ಒಂದಿಷ್ಟು ಇದನ್ನ ಅವ್ರ ಒಂದು ಕಾಯಕ ಇದನ್ನ ಎಲ್ಲ ಒಂದು ಚಿತ್ರಣವನ್ನ ಅಲ್ಲಿ ನೋಡ್ಲಿಕ್ಕೆ ಒಂದಿಷ್ಟು, ಅಲ್ಲಿ ಅವ್ರ ಲಾಜಿಂಗ್, ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ, ಮತ್ತೇನಂದ್ರೆ ಈ ರುದ್ರಾಕ್ಷಿ ವಿಭೂತಿ ಪ್ರತಿಯೊಂದು ಏನೇ ಇದ್ರು ಕೂಡ ಏನಂತ ಹೇಳಿದ್ರೆ ಕೂಡಲು ಸಂಘಕ್ಕೆ ಹೋದ್ನಪ್ಪ ಅಂತ ಹೇಳಿದ್ರೆ ಶರಣರ ಸಂಘವನ್ನ ಅರ್ಧ ನಾವು ಕಟ್ಕೊಂಡು ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬಹಳ ಅವರು ಒಳ್ಳೆ ಒಂದಿಷ್ಟು ಒಳ್ಳೆ ಅದನ್ನ ಬೆಳೆಸಿದ್ರು ಅದಂತೂ ಬಹಳ ಖುಷಿ ಆಗ್ತದೆ. ಏನಂತ ಸ್ವಾಮಿಗಳಂತೂ ಅವ್ರು ಏನಂತ ಹೇಳಿದ್ರೆ ಎಲ್ಲಾ ವಿರಕ್ತ ಮಠಾಧೀಶರು ಪಂಚಪೀಠಾಧೀಶರು ಇವರೆಲ್ಲ ವಿರೋಧಗಳ ಮಧ್ಯೆ ಅವ್ರು ಏನಂತ ಹೇಳಿದ್ರೆ ಎಂತ ತಪಸ್ಸು ಮಾಡಿದ್ರು ಅಂತ ಹೇಳಿದ್ರೆ ವಿರೋಧಗಳ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರು ಒಂದಿಷ್ಟು ಸಿಂಹ ಗರ್ಜನೆ ಅಂತ ಹೇಳ್ತಾರಲ್ಲ ಆ ರೀತಿಯಿಂದ ಗರ್ಜಿಸಿದ್ರು ಅವರು. ಆ ಕಾಲದೊಳಗೆ ಎಷ್ಟೊಂದು ಅವರು ಏನಂತ ಹೇಳಿದ್ರು ತಮ್ಮ ನೋವುಗಳನ್ನ ಲೆಕ್ಕಿಸದೆ ಏನಂದ್ರು ಒಂದಿಷ್ಟು ಶರಣ ಸಂದೇಶವನ್ನ ಹೊತ್ತು ಅದು ಏನಪ್ಪಾ ಅಂತ ಹೇಳಿದ್ರು ತನುಮನೋಭಾವ ಅರ್ಪಿತ ಮನೋಭಾವದಲ್ಲಿ ಏನಪ್ಪಾ ಅಂತ ಹೇಳಿದ್ರು ಒಂದಿಷ್ಟು ಶರಣ ಸಂದೇಶವನ್ನು ಮುಚ್ಚಿದ್ರು. ಮುಖ್ಯವಾಗಿ ಇನ್ನೊಂದು ಹೇಳೋದೇನಂದ್ರೆ ಈಗಿರೋ ಶರಣರು ಈಗಿರೋ ಅನುಭವಗಳು ಏನಿದ್ರಲ್ಲ ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಅವರಿಂದನ ಇದಾಗಿ ಬಂದವ್ರೆ ಆಲ್ಮೋಸ್ಟ್ ಆಲ್. ನಾನು ಎಲ್ಲದನ್ನು ತಮಗ್ ಗೊತ್ತೈತಿ ಸುಮಾರು ಎಲ್ಲ ಸಿದ್ದರಾಮಯ್ಯ ಶರಣರಾಗ್ಲಿ ಸಿದ್ದರಾಮ ಶರಣರಾಗ್ಲಿ ವಾಜಪೇಯಿ ಅವರಾಗ್ಲಿ ಮತ್ತೆ ನಮ್ಮ ಇವರು ಇಲ್ಲಿ ದಾವಣಗೆರೆ ಇದ್ರಲ್ಲಿ ನಮ್ಮ ಶಿವಾನಂದ ಇವರಾಗ್ಲಿ ಈ ಡಿ ಎಸ್ ಪಾಟೀಲ್ರ ಅಂತಿದ್ರು ಇಲ್ಲಿ ಬಸವ ಮಂಟಪ ದಾವಣಗೆರೆಯಲ್ಲಿ ಅವರು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಆ ಇದರಿಂದ ಅವರು ಮತ್ ನಮ್ಮ ಇವರು ಏನಂದ್ರೆ ಮೊನ್ನೆ ವಾಗ್ಮಿಗಳು ನಮ್ಮ ಇದಕ್ಕೆ ತೋಂಟದಾರಿ ಮಠ ಶಾಖಾ ಮಠಕ್ಕೆ ಆದ್ರಲ್ಲ ನಿಜಗುಣ ದೇವರು ನಿಜಗುಣ ಕಲೆ ಮಂಟಪ
ನಿರ್ಗುಣ ಸ್ವಾಮಿಗಳದಾರಲ್ರಿ. ಹೌದು, ನಾಗನೂರ್ ಸ್ವಾಮೀಜಿ. ಹೌದು ಹೌದು. ಹಲೋ, ಇಲ್ಲ ಇಲ್ಲ, ಬಹಳ ಬಹಳ ಒಂದಿಷ್ಟು ಈಗ ಅಂದ್ರೆ ಒಂದು ಪ್ರವಚನ ಕೇಳಿದವ್ರು ಏನಪ್ಪ ಅಂತ ಹೇಳಂದ್ರ ಪೂರ್ಣ ಏನಂತ ಹೇಳಿದ್ರೆ ಅಲ್ಲಿ ಅದು ಒಂದಿಷ್ಟು ಬಸವ ಮೂರ್ತಿ ಅವ್ರನ್ನ ಏನಂತಂದ್ರೆ ಅಟ್ಕೊಂಡ್ ಬಿಡ್ತತಿ ಆ ರೀತಿಯಿಂದ ಒಂದಿಷ್ಟು ಏನಂತ ಹೇಳಿದ್ರು ತಯಾರ್ ಮಾಡಿದ್ರು. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಸವ ಅದೇನ ಜೋಳದ ಕಾಳಲ್ಲ, ಜೋಳದ ಇದು ಬಿತ್ತೋ ಬೀಜ ಅಂತ ಹೇಳಿ ಅಂತಾರಲ್ಲ ಆ ರೀತಿಯಿಂದ ನಿರ್ಮಾಣ ಮಾಡಿ. ಅಪ್ಪರೆ ಅಪ್ಪರೆ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ ನನಗೆ. ಏನಪ್ಪ ಅಂತಂದ್ರೆ, ಒಂದ್ ಕಡೆಗೆ ಒಂದ್ ಕಡೆ ಇಳ್ಕಲ್ ಅಪ್ಪರ್ನ ನಾವು ಕಳ್ಕೊಂಡ್ವಿ, ಮತ್ತೊಂದ್ ಕಡೆ ಗದಗ ಅಪ್ಪುಗಳನ್ನ ನಾವು ಕಳ್ಕೊಂಡ್ವಿ, ಈಗ ಮಾತಾಜಿ ಅವರು ಲಿಂಗೈಕ್ಯರಾಗಿದ್ದಾರೆ. ಈ ಸಂದರ್ಭದಲ್ಲಿ ಲಿಂಗವಂತ ಧರ್ಮೀಯರಿಗೆ ನಿಮ್ಮಂತಹ ಶರಣರಿಂದ ಒಂದು ಸಂದೇಶ ಬೇಕಾಗಿದೆ, ದಯವಿಟ್ಟು ಏನಾದರೂ ಹೇಳಿ ಅದ್ರ ಬಗ್ಗೆ. ಸಂದೇಶ ಅನ್ನೋದೇನಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಏನಂತ ಹೇಳಿದ್ರೆ ಒಂದ್ ಕಾಳು ಸಾಕಷ್ಟೇ ಏನಂತ ಹೇಳಿದ್ರು ಒಂದ್ ಇದನ್ನ ನಿರ್ಮಾಣ ಮಾಡೈತಿ, ಒಂದಿಷ್ಟೇನವ್ರು ಒಂದು ಬೆಳೆಸಿ ಒಂದ್ ತೆನಿನ ನಿರ್ಮಾಣ ಮಾಡೈತಿ, ಹಲವಾರು ಸಾಕಷ್ಟು ನಿರ್ಮಾಣ ಮಾಡೈತಿ. ಕಳ್ಕೊಂಡಿವೆಲ್ಲ ಗಳಿಸಿಕೊಂಡಿದೀವಿ ಅನ್ನೋ ಒಂದು ವಿಚಾರ, ಮತ್ತೇನೇನಿಲ್ಲ, ಏನು ಕಳ್ಕೊಂಡಿಲ್ಲ. ಅವ್ರು ವಾಕ್ ಪ್ರತಿಭೆ, ಇಳಕಲ್ ಅಪ್ಪರ್ ವಾಕ್ ಪ್ರತಿಭೆ, ಇವತ್ತೇನದನ್ನ ಇಳಕಲ್ ಮಠದಲ್ಲಿ ಬೆಳ್ಕೊಂಡಿದೀನಿ. ಅದ್ ಹೆಂಗ ಅಂಟೈತಿ ಅಂತ ಹೇಳಿದ್ರ ಅದನ್ನ ನಾನಾಗ್ಲಿ ಬಿಡ್ಬೇಕಂತ ಹೇಳಿದ್ರೆ ಬಿಡುವಲ್ಲ ಅದು. ಆ ರೀತಿಯಿಂದ ಏನಂತ ಹೇಳಿದ್ರೆ ಅದು ಒಂದೊಮ್ಮೆ ಶರಣ ನಂಟದು ಆ ರೀತಿಯಿಂದ. ಈಗೇನಂದ್ರೆ ಬಸವಣ್ಣ ಅದು ಏನ್ ಹೇಳ್ತ ಅಂತ ಹೇಳಿದ್ರೆ ಸುಮ್ನೆ ಎದುರಿಗೆ ಬಂದಪ್ಪ ಅಂತ ಹೇಳಿದ್ರೆ ನಿನ್ನ ಒಂದು ಅದ್ಭುತ ಐತೆ ಅಂತ ತಿಳ್ಕೊಂಡು ಹೇಳ್ತಾರ. ಹೇಳಿದ ತಕ್ಷಣ ಏನಪ್ಪ ಅಂತ ಹೇಳಿದ್ರೆ ಶರಣರಾದ್ರು ಅನ್ನೋ ಒಂದು ವಿಚಾರ, ಯಾಕಂದ್ರೆ ಪಂಚ ಪುರುಷಗಳು ಅವರಲ್ಲಿದ್ದು. ಹೌದು ಹೌದು. ಅದಕ್ಕೆ ಹೇಳಿದ್ನಂದ್ರೆ ಏನೇನಿಲ್ಲ, ಇದು ವ್ಯಾಪಿಸ್ತದ್ರಿ, ಇದು ಸುಮಾರು ಸಕಲ ವಿಸ್ತಾರದವರು ನೀನೇ ದೇವ. ಏನಪ್ಪ ಅಂತ ಹೇಳಿದ್ರೆ ಇದು ಏನಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಈ ಮಾತು ಒಂದು ಶಬ್ದ, ಒಂದು ಶಬ್ದ ನಾವ್ ಇದನ್ ಮಾಡ್ಕೊಂಡ್ವಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಂದ್ರೆ ಮನೇನ ಕಲ್ಯಾಣ ಆಗ್ತತಿ, ಮನೇನ ಮಹಾಮನಿ ಆಗ್ತದೆ, ಬಸವ ಮಹಾಮನಿ ಆಗ್ತದೆ. ಅಪ್ಪರ, ಈಗ ಮತ್ತೊಂದು ಮಾಹಿತಿ ಇದೆ. ಏನಪ್ಪಾ ಅಂತಂದ್ರೆ, ಮಾತಾಜಿ ಅವರು ಬೆಂಗಳೂರಿನ ಹೆಚ್ಎಲ್ ರಸ್ತೆಯಲ್ಲಿದ್ದಂತಹ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಅಲ್ಲಿಯೇ ಅವರು ಲಿಂಗೈಕ್ಯರಾಗಿದ್ದಾರೆ. ಈಗ ಅವರ ಲಿಂಗ ಶರೀರವನ್ನ ಮಣಿಪಾಲ್ ಆಸ್ಪತ್ರೆಯಿಂದ ಕೂಡಲ ಸಂಗಮಕ್ಕೆ ತೆಗೆದುಕೊಂಡು ಹೋಗ್ತಾರಂತೆ, ಆ ಒಂದು ಮಾಹಿತಿ ಇದೆ. ನಾಳೆ ಅಲ್ಲಿಯೇ ಕ್ರಿಯಾ ಸಮಾಧಿ ಅಥವಾ ಅಂತಿಮ ವಿಧಾನಗಳನ್ನ ನಾಳೆ ಅಥವಾ ಮುಂದಿನ ನಾಡಿದ್ದು ಅಂತ ತಿಳಿದು ಬರ್ತಾ ಇದೆ ಕೂಡಲ ಸಂಗಮದಲ್ಲಿ. ಈ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಅನಿಸ್ತು ಅಪ್ಪರೆ, ಹಾಗಾಗಿ ತಿಳಿಸಿದೆ. ಹೇಳಿ ಅಪ್ಪ, ಮುಂದುವರಿಸಿ. ಇಲ್ಲ, ಬಹಳ ಒಳ್ಳೇದು. ಏನಿಲ್ಲ, ಒಂದಿಷ್ಟು. ಹಲೋ, ಹೇಳಿ ಹೇಳಿ ಅಪ್ಪ, ದಯವಿಟ್ಟು. ಇಲ್ಲ, ಅದು ಒಳ್ಳೇದು. ಯಾಕಂತ ಹೇಳಿದ್ನಂದ್ರೆ ಅವ್ರ ಕ್ಷೇತ್ರ ಅದು, ಒಂದ್ ಸ್ವಲ್ಪ ಏನಪ್ಪ ಅಂತ ಹೇಳಿದ್ರು ಒಂದ್ ನೆನ್ಪಿಗೆ ಬೇಕಾಗ್ತತಿ. ಮಾರಕ ಅನ್ನೋದಕ್ಕಿಂತ ಮುಖ್ಯವಾಗಿ ಅಂತ ಅಂತ ಹೇಳಿದ್ರೆ ಒಂದಿಷ್ಟು ಅವ್ರ ಒಂದು ನೆನವು ಅಂತ ಅನ್ನೋ ಒಂದು ವಿಚಾರ ಅಷ್ಟೇ, ಮತ್ ಬೇರೆ ಏನು ಇಲ್ಲ. ಅಲ್ಲೇನಂದ್ರೆ ವೈದಿಕ ಅವ್ಯಾವು ನಡೆಯಂಗಿಲ್ಲ, ಆಲ್ಮೋಸ್ಟ್ ಆಲ್ ಆ ರೀತಿಯಿಂದ ಕಟ್ಟಿಟ್ಟಿದೆ. ಇದು ಇದೆಲ್ಲ ಅಲ್ಲಿ ಬಹಳ ಚೆನ್ನಾಗಿದೆ. ಒಂದಿಷ್ಟು ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಶಬರಿಮಲೈಗೆ ಹೋಗುವಂತ ಒಂದ್ ವ್ಯವಸ್ಥೆಯನ್ನ ನೋಡ್ಕೊಂಡು ಅವ್ರು ಕೂಡ ಏನ್ಪ ಅಂತ ಹೇಳಿದ್ನಂದ್ರೆ ಶರಣ ಮೇಳ ಅಂತ ತಿಳ್ಕೊಂಡು ಮಾಡಿ ಏನ್ಪ ಅಂತ ಹೇಳಿದ್ರೆ ಸಾಕಷ್ಟು ಏನ್ಪ ಅಂತ ಹೇಳಿದ್ರೆ ಒಬ್ಬರನ್ನ ಪರಿವರ್ತನೆ ಮಾಡಿ ಕೈ ಬಿಡ್ತಿದ್ರು. ಸುಮಾರು ಏನಂತ ಹೇಳಿದ್ರೆ ನಿತ್ಯ ನಿಯಮ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಒಂದ್ ತಿಂಗಳ ಮಟ್ಟಿಗೆ ಅಂತ ತಿಳ್ಕೊಂಡು ಮಾಡ್ತಾರ. ಏನೋ ಒಂದಿಷ್ಟು ಅದನ್ನ ಶಬರಿಮಲೆಗೆ ಹೋಗ್ಬೇಕಾದ್ರೂ ಒಂದಿಷ್ಟು ಇದೆಲ್ಲ ಒಂದ್ ಕಟ್ಟುನಿಟ್ಟಿದೆ. ಇದು ಇಲ್ಲ, ಕಂಟಿನ್ಯೂ ಆಗಿ ನಿಮ್ಮಲ್ಲಿ ಕ್ಷಮಿಸಿ ದಯವಿಟ್ಟು, ಒಂದು ಮತ್ತೊಂದು ಪ್ರಶ್ನೆ ಇದೆ. ಈಗ ಎಲ್ಲಿಯೂ ಕೂಡ ನೀವು ನಿಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ರಿ, ಎಲ್ಲಿಯೂ ಕೂಡ ವೈದೀಕರಣಕ್ಕೆ ಇಲ್ಲಿ ಆಸ್ಪದ ಇರೋದಿಲ್ಲ ಅಂತ ಹೇಳಿದ್ರಿ. ಹಿಂದೆ ನಮ್ಮ ಹಿರಿಯ ಒಬ್ಬ ಸ್ವಾಮೀಜಿಗಳನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ, ಅಂತಿಮ ವಿಧಿವಿಧಾನಗಳ ನೆರವೇರ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವೈದಿಕ ಆಚರಣೆಗಳು ನಡೆದದ್ದು ಬಸವ ಧರ್ಮೀಯರಲ್ಲಿ ನೋವನ್ನ ಉಂಟು ಮಾಡಿತ್ತು. ಹೌದು ಹೌದು. ಈಗ ಬಸವ ಧರ್ಮ ಅಂತಂದ್ರೆ ಏನು? ಹೌದು. ಅಪ್ಪರೆ, ಈಗ ಮಾತಾಜಿ ಅವರು ಲಿಂಗೈಕ್ಯರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಸವ ಧರ್ಮ ಅಂತಂದ್ರೆ ಏನು, ಬಸವ ಧರ್ಮೀಯರಲ್ಲಿ ಅಂತಿಮ ಕ್ರಿಯೆಗಳು ಹೇಗ್ ನಡೆಯುತ್ತವೆ ಅಂತ ಈಗ ನಮಗೆ ಸ್ಪಷ್ಟವಾಗಿ ನೋಡೋದಕ್ ಸಿಗುತ್ತಲ್ವಾ? ಅಂತಿಮ ಕ್ರಿಯೆಗಳು ಕರೆಕ್ಟ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಅದು ಬಸವ ಧರ್ಮೀಯರ ಏನಂತ ಹೇಳಿದ್ರೆ ಶರಣ ಧಾರ್ಮಿಕ ಪದ್ಧತಿ ಪ್ರಕಾರ ಅಲ್ಲಿ ನಡೀತದೆ. ನಮ್ಮ ಶರಣ ಧರ್ಮದಲ್ಲಿ ನಮ್ಮ ಶರಣ ಶಂಕ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಂದ್ರೆ ಗಟ್ಟಿಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ.
ಇವತ್ತೇನಂದ್ರೆ ಜಾತಿ ಜಂಗಮರು ಅನ್ನೋದಿಲ್ಲ, ಎಲ್ಲರೂ ಕೂಡ ಏನಪ್ಪಾ ಅಂತ ಹೇಳಿದ್ರು ಒಂದಿಷ್ಟು ಏನಂದ್ರೆ ಅದನ್ನ ಒಪ್ಕೊಂಡ್ ಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಏನಂದ್ರೆ ಈಗ ಬದಲಾವಣೆ ಫುಲ್ ಬದಲಾವಣೆ ಆಗಿದೆ. ಕರೆಕ್ಟ್ ಸಂಸ್ಕಾರ ವಿಧಿ ವಿಧಾನ ನಡೆಯುವುದು ಅಂತ ತಿಳ್ಕೊಂಡು ಹೇಳಿದ್ರೆ ಇಳಕಲ್ ಮಠದಲ್ಲಿ ನಡೆದಿತ್ತು, ಆಮೇಲೆ ಗದಗಿನ ಮಠದಲ್ಲಿ ನಡೆದಿತ್ತು, ಆಮೇಲೆ ಏನಂದ್ರೆ ಇಲ್ಲಿ ನಡೀತದ್ರಿ, ಇಲ್ಲಿ ನಡೆಯುತ್ತೆ. ಹಾಗಾಗಿ ಬಸವ ಧರ್ಮೀಯರು ಅಪ್ಪರೆ ಅಪ್ಪರೆ ತಿಳ್ಕೊಂಡ ಅಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ವಿಧಿ ವಿಧಾನವನ್ನ ಅದ್ರ ಸಂಸ್ಕಾರ ಹೆಂಗ ಏನಿಲ್ಲ ಅದೇ ರೀತಿಯಿಂದ ಮಾಡ್ತಾರೆ, ಏನಿಲ್ಲ ಇಲ್ಲಿ ತಪ್ಪಿಲ್ಲ. ಹೌದು ಹೌದು ಅಪ್ಪರೆ, ಈಗ ಇವರು ತ್ರಿವಿಧ ದಾಸೋಹ ಮೂರ್ತಿಗಳು ಇವ್ರೇನಂತ ಹೇಳಿದ್ರೆ ಇದು ಆದ್ರೂ ಅಲ್ಲಿ ಏನಂದ್ರೆ ಸ್ವಲ್ಪ ಅವೈಜ್ಞಾನಿಕವನ್ನು ಸ್ವಲ್ಪ ಏನಂದ್ರೆ ತಡಿಬೇಕಂತ ಹೇಳಿದ್ರೆ ಸ್ವಲ್ಪ ಇದಾಗ್ತದೆ, ಏನಿಲ್ಲ ಅವೈಜ್ಞಾನಿಕತೆ ಹೋಗ್ತದ್ರಿ, ಹೋಗ್ಬೇಕು. ಅಪ್ಪರೆ ಮತ್ತೊಂದ್ ಮಾತು ಏನಪ್ಪ ಅಂತಂದ್ರೆ, ಈಗ ಈಗ ಲಿಂಗವಂತ ಧರ್ಮೀಯರಲ್ಲಿ ಬಸವ ಧರ್ಮೀಯರಲ್ಲಿ ಯಾವ ರೀತಿ ವಿಧಾನಗಳು ನಡೆಯುತ್ತವೆ ಅನ್ನೋದನ್ನ ತಿಳ್ಕೊಳ್ಳಂತ ಯಾರಿಗಾದ್ರೂ ಬಸವ ತತ್ವದ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಅವರು ನೋಡಿ ಈ ಮುಖಾಂತರವಾಗಿ ಮಾಹಿತಿಯನ್ನ ಪಡೆದುಕೋಬಹುದು ಅಲ್ವಾ? ಮತ್ತೆ ಯಾಕಂದ್ರೆ ತಮ್ಮ ಒಂದು ಇದು ಅಲ್ಲೇ ಪ್ರತಿಯೊಂದು ಕಾರ್ಯ ಮಾಡ್ತತಿ, ಅದೇನಂದ್ರೆ ಎಲ್ಲ ಕಡೆ ಪ್ರಚಾರ ಆಗ್ತತಿ, ಅದನ್ನ ತಿಳ್ಕೊಳ್ಬೇಕಾಗ್ತತಿ. ಯಾಕಂತ ಹೇಳಿದ್ರೆ ಸಂಸ್ಕಾರ ಪದ್ಧತಿಯನ್ನ ಯಾವ ಸ್ವಾಮಿಗಳು ಅಷ್ಟು ತಿಳಿಸಿಕೊಟ್ಟಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪಾಂಡವಮಠ ಆಪ್ಗಳು ಬಹಳ ಚೆನ್ನಾಗಿ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿಕೊಟ್ಟಿದಾರೆ ಅಂತ ನಾನೊಂದು ತಮಗೆ ಹಿಂದೆ ಹೇಳಿದ್ದೆ. ಕಡೂರು ಬೀರೂರ್ ನೊಳಗೇನಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ನಿರ್ಲಿಪ್ತ ಭಾವದೊಳಗಲ್ಲಿ ಏನಂತ ಹೇಳಿದ್ರೆ ಬದುಕ್ತಿದ್ದಾರೆ ಬಸವ ಅಂತ ತಿಳ್ಕೊಂಡು. ಯಾಕಂತ ಹೇಳಿದ್ರೆ ಹಣ ಸಂಗ್ರಹಣೆ ಇಲ್ಲ, ಅದೇನಂದ್ರೆ ದಾಸೋಹಂ ಭಾವದೊಳಗ ಏನಪ್ಪ ಅಂತ ಈಗ ತಂದದ್ದು ಈಗ ಅರ್ಪಿತ ಮಾಡೋದು, ನಾಳೆ ನಾಳಿಗಂತೂ ಕೂಡ ಹಿಂದೆ ಚಿಂತನೆ ಮಾಡ್ಲಿಕ್ಕೆ ಏನಂದ್ರೆ ಪಾಂಡವಮಠ ಅಪ್ಪರು ಬಹಳ ದೊಡ್ಡ ಬದುಕನ್ನ ಬದುಕಿದ್ರು. ಅವರ ಶಿಷ್ಯರ ಹತ್ರ ತಾವು ಮನಗಂಡಾಗ ಗೊತ್ತಾಗ್ತದೆ, ತಮಗೆ ಗೊತ್ತಾಗ್ತದೆ ಏನಿಲ್ಲ ಸಂಸ್ಕಾರ ಪದ್ಧತಿಯನ್ನ ಬಹಳ ಚೆನ್ನಾಗಿ ಅವ್ರು ಕಲ್ಸಿದ್ರು. ಪಾಂಡವಮಠಪ್ಪರು ಇಳಕಲಪ್ಪರು ಇವರೆಲ್ಲ ಬಹಳ ಒಂದಿಷ್ಟು ಏನಂತ ಹೇಳಿದ್ರು ಯಾವಾಗ್ಲೂ ಕೂಡ ಆತ್ಮೀಯವಾಗಿ ಇರ್ತಿದ್ರು. ಕೋಟಿ ಕೋಟಿ ಲಿಂಗ ಇಳಕಲ್ ಮಠದಲ್ಲಿ ಕೋಟಿ ಲಿಂಗವನ್ನ ಏನಂತ ಹೇಳಿದ್ರು ಒಂದು ರೂಮ್ನೊಳಗೆ ಏನಂತ ಹೇಳಿದ್ರು ಇದನ್ ಮಾಡಿದ್ರು, ಆ ಲಿಂಗಧಾರಣೆ ಮಾಡ್ಲಿಕ್ಕೆ ಪಾಂಡವಮಠಪ್ಪರನ್ನ ಇಟ್ಟಿದ್ರು. ಅವಾಗ ನಾನು ನೋಡ್ತಿದ್ದೆ ಅಂದ್ರೆ ಅಪ್ಪರೆ ಇಲ್ಲಿ ಲಿಂಗ ಅಂತಂದ್ರೆ ಅದು ಸ್ಥಾವರ ಲಿಂಗ ಅಲ್ಲ, ಇಷ್ಟ ಲಿಂಗ ಕರಸ್ಥಳದಲ್ಲಿ ಕಟ್ಟಿಕೊಂಡು ಪೂಜಿಸಿಕೊಳ್ಳುವಂತಹ ಲಿಂಗ ಅಲ್ಲ ಅದ್ನೇ ನಾನು ಹೇಳಿದ್ರೆ ಅಂತ ತಿಳ್ಕೊಂಡು ಹೇಳಿದ್ರೆ ಮೊದಲ ಕರಸ್ಥಳದಲ್ಲಿಂಗ ನಾನು ಹೇಳ್ತಿರೋದು ಇಲ್ಲ ಇಲ್ಲ ಏನಂತ ಹೇಳಿದ್ರೆ ಪ್ರತಿಯೊಂದು ಏನಂದ್ರೆ ಯಾವ್ದೇ ಮಠದಲ್ಲಿ ಉನ್ನಪ್ಪ ಅಂತ ಹೇಳಿದ್ನಂದ್ರೆ ಸಂಸ್ಕಾರದ ವಿಚಾರದಲ್ಲಿ ವ್ಯತಿರಿಕ್ತವಾಗಿರೋದು ಏನಂದ್ರೆ ಇಳಕಲ್ ಮಠದಲ್ಲಿ ಅಲ್ಲಿ ಏನಂದ್ರೆ ಒಬ್ರು ಕಂತಿ ಹಿಡಿಯವ್ರು ಇರ್ತಾರೆ, ಮಾಡಿ ಮಾಡಿ ಲಿಂಗು ಮಾಡಿ 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 ಇದನ್ ಮಾಡಿಬಿಡ್ತಾರೆ. ಮತ್ತೆ ಮೊದಲು ಏನಂತ ಇತ್ತಂತ ಹೇಳಿದ್ರೆ ಒಂದಿಷ್ಟು ಇದನ್ನ ಸುತ್ತಿದ್ದು ಒಂದ್ ರೀತಿಯಿಂದ ಬೇರೆ ಒಂದು ಇದಿತ್ತು, ಅದನ್ನು ಎಲ್ಲವನ್ನೂ ಕೂಡ ಅಲ್ಲಿ ಇದನ್ ಮಾಡಿದ್ರು. ಇದು ಸ್ಥಾವರ ಅಂತ ನಾನು ಹೇಳ್ತಿಲ್ಲ, ಇಲ್ಲ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಆದ್ರೆ ಜನರಲ್ಲಿ ಯಾವುದೇ ಗೊಂದಲ ಬೇಡ ಅನ್ನುವ ಕಾರಣಕ್ಕಾಗಿ ನಾನು ಸುಮ್ಮನೆ ವಾಹಿನಿಯ ಮುಖಾಂತರ ಆ ಮಾಹಿತಿಯನ್ನ ಸೇರಿಸಿದೆ ಅಷ್ಟೇನೆ ಅಪ್ಪರೆ. ನೀವು ಇಷ್ಟಲಿಂಗದ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ, ಆದ್ರೂ ಕೂಡ ಮತ್ತೊಮ್ಮೆ ಜನರಿಗೆ ತಿಳಿಲಿ ಅನ್ನುವಂತಹ ಕಾರಣಕ್ಕಾಗಿ ನಾನು ಅದನ್ನ ಮತ್ತೊಮ್ಮೆ ಹೇಳಿದೆ ಅಪ್ಪರೆ. ಅಪ್ಪರೆ ಮುಂದುವರಿಸಿ ದಯವಿಟ್ಟು, ಯಾಕಂತಂದ್ರೆ ಲಿಂಗ ಅಂತ ಕೂಡಲೇ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸ್ಥಾವರ ಲಿಂಗನು ಜನರಲ್ಲಿ ಬೇರೆ ಬೇರೆ ಅಂತ ಲಿಂಗ ಅಲ್ಲ ಇಷ್ಟಲಿಂಗ, ಇಷ್ಟಲಿಂಗ ಧಾರಣೆ ಮಾಡಿಸ್ತಿದ್ರು ಅವರು. ಆಲ್ಮೋಸ್ಟ್ ಆಲ್ ಒಂದು ಚರ್ಮೂರ್ತಿಗಳನ್ನ ತಿಳ್ಕೊಂಡು ಇವ್ರನ್ನಾಗ್ಲಿ ಪ್ರತಿಯೊಬ್ಬರನ್ನಾಗ್ಲಿ ಇದನ್ ಮಾಡ್ಕೊಂಡಿದ್ರು ಅವಾಗ ನಾಗಭೂಷಣ ಶಾಸ್ತ್ರಿಗಳಂತ ಹೇಳಿ ಇದರಿಂದ ಧಾರವಾಡ ಮುರುಘಾ ಮಠದಿಂದ ಏನಂತ ಹೇಳಿದ್ರೆ ಸಾವಧಾನ ಪತ್ರಿಕೆ ಹೊರಡ್ತಿತ್ತು, ಅವ್ರು ಬಂದ ಅಲ್ಲಿ ಪ್ರವಚನ ಮಾಡ್ತಿದ್ರು. ಏನೇನಿಲ್ಲ ಅದು ಒಂದ್ ರೀತಿಯಿಂದ ಏನಂತ ಹೇಳಿದ್ರೆ ಅದು ಪರಮಾನಂದದ ಬದುಕು ಬಿಟ್ರಿ, ನಾನ್ ಬದುಕಿದ್ದು ಇಳಕಲ್ ಮಠದಲ್ಲಿ. ಹೌದು ಅಪ್ಪರೆ, ಮತ್ತೊಂದು ಮಾಹಿತಿ, ಮತ್ತೊಂದು ಪ್ರಶ್ನೆ ತಮ್ಮಲ್ಲಿ ಹೇಳಿದ್ರು ಒಂದು ಒಂದು ವಚನ ಹೇಳ್ತಾವ ಹಂಗ ಪ್ರತಿಯೊಂದನು ಕೂಡ ಏನಂದ್ರೆ ಅದು 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 ಒಂದಿಷ್ಟು ಏನಂತ ಹೇಳಿದ್ರೆ ಅದು ಬಸವ ಮೂರ್ತಿನ ಸುಮಾರು ಹಾನಗಲ್ಲ ತರುವಾಯ ಸದಾಶಿವ ಸ್ವಾಮಿಗಳು ಅಂತಿದ್ರು ಅವ್ರು. ಇವ್ರು ಇಳಕಲ್ ಮಠದವ್ರ ಪೀಠಕ್ ಬಂದ ಲಾಗಾಯ್ತನು ಕೂಡ ಅವ್ರ ಏನಂತಿದ್ರು ಅಂದ್ರೆ ಅಭಿನವ ಚೆನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವ್ರಿಗೆ ಒಂದಿಷ್ಟು. ಹೌದು ಸತ್ಯವಾದ ಮಾತು ಅಪ್ಪರೆ. ಅಪ್ಪರೆ ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಇದೆ ದಯವಿಟ್ಟು. ನೀವು ಕಳೆದ ಬಾರಿ ಮಾತಾಜಿಯವ್ರನ್ನ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ನೋಡಕ್ಕೆ ಸಿಕ್ಕಿದ್ರು ಅವ್ರು ತಮಗೆ? ನಾನು ಅದೇ ಅಲ್ಲೇ ಇದಕ್ ಹೋಗಿದ್ದೆ, ಬೆಂಗಳೂರಿಗೆ ಹೋದಾಗ ಏನಂದ್ರೆ ಒಂದ್ಸರಿ ಭೇಟಿ ಆಗಿದ್ದು, ಸುಮಾರು ಒಂದ್ 8 ತಿಂಗಳಿಂದ ಕಂಡು ಮಾತ್ರ ಇದನ್ ಮಾಡ್ಕೊಂಡು ಅವ್ರ ದರ್ಶನ ತಗೊಂಡ್ ಬಂದಿದ್ದೆ ನಾನು. ನಾವ್ ಏನಂದ್ರೆ ಇಲ್ಲಿ ಟೀಮ್ ಆಗಿ ಹೋಗಿದ್ವಿ ದಾವಣಗೆರೆಯಿಂದ.
ಹೋಗಿ ಒಂದ್ ಸ್ವಲ್ಪ ಅವ್ರನ್ನ ಕಂಡು ಇದನ್ ಮಾಡ್ಕೊಂಡ್ ಬಂದಿದ್ವಿ. ಅದೇ ಲಿಂಗವಂತ ಅಂತ ಅನ್ನೋದು ಒಂದ್ ಇದು ಬಂದಾಗ ಏನಂತ ಹೇಳಿದ್ರೆ, ಒಂದಿಷ್ಟು ಇಲ್ಲ ಏನ ಟೀಮ್ ಹಾಕಿ ಹೋಗಿದ್ವಿ. ಅವ್ರ ಏನಂದ್ರು ತಮ್ಮ ಅಭಿಪ್ರಾಯವನ್ನ ಏನಂತ ಹೇಳಿದ್ರೆ ಟಿವಿ ಮಾಧ್ಯಮದವ್ರು ಹೇಳ್ತಾ ಇದ್ರು. ಆ ಮೂಮೆಂಟ್ ನೋಡಿ ಹೋಗಿ ಅವ್ರನ್ನ ಇದನ್ ಮಾಡ್ಕೊಂಡು ಮತ್ತೆ ಬಂದ್ಬಿಟ್ವಿ. ಟೈಮ್ ಶಾರ್ಟೇಜ್ ಇತ್ತು, ಮತ್ತೆ ವಾಪಸ್ ಬಂದ್ಬಿಟ್ವಿ. ಯಾಕಂತ ಹೇಳಿದ್ರೆ ಟೀಮ್ ಆಗಿ ಹೋಗಿದ್ವಲ್ಲ, ಎಲ್ಲರ ಅಭಿಪ್ರಾಯ ಪ್ರಕಾರ ನಾವು ಒಪ್ಪಬೇಕಾಗ್ತದೆ. ಯಾಕಂದ್ರೆ ಬೆಂಗಳೂರು ದಾಟ್ಕೊಂಡು ಬರ್ಬೇಕು ಅಂತ ಹೇಳಿದ್ ನಮ್ದು, ಅದು ಒಂದ್ ಮನಿ ಬಹಳ ಇದು. ಹೊರಗಡೆ ಜರ್ನಿ ಮಾಡ್ಬೋದು, ಆದ್ರೆ ಬೆಂಗಳೂರು ಫ್ರೆಂಡ್ಸ್ ಹೋದ್ವಪ್ಪ ಅಂತ ಹೇಳಿದ್ರೆ ಯಾಕಾರ ಬೆಂಗಳೂರಿಗೆ ಬಂದ್ವಿ ಅನ್ಸ್ಬಿಡ್ತೈತಿ. ಹಲೋ. ಹೌದಪ್ಪ, ಸತ್ಯವಾದ ಮಾತು. ಹಾಗ ಅಷ್ಟು ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಸಾವಿರ ಇಲ್ಲ ಬಿಡ್ರಿ, ಸಾವಿರ ಕಳಿ ಉಂಟು, ಜಂಗಮ ಕಳಿ ಇಲ್ಲ. ಏನಂತ ಹೇಳಿದ್ ನೋಡಿ ಇಳಕಲಪ್ಪ ಅವ್ರ ಏನಪ್ಪ ಅಂತ ಹೇಳಿದ್ರು, ಸೂಟ್ ಕೇಸ್ ತಮ್ಮ ಸೂಟ್ ಕೇಸ್ ನೋಡಿಗೆಲ್ಲ ಲಿಂಗ ಇಟ್ಕೊಂಡಿರ್ತಿದ್ರು. ಏ ಬಾ ಇಲ್ಲ ಸಗ ಇದನ್ ಮಾಡಿ ಹಂಗ ಏನಂದ್ರೆ ಅವ್ರು ಲಿಂಗಧಾರಣೆ ಮಾಡಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಒಂದ್ ಹೇಳ್ಬಿಡ್ತಿದ್ರು, ಯಾವ ಸರಳ ವಿಧಾನ ಇದು, ಸರಳವಾಗಿ ನಮ್ಗೆ ಇದನ್ನ ದೇವರನ್ನ ಒಲಿಸಿಕೊಳ್ಳುವಂತ ಪರಿ ಇದು, ಇದಕ್ಕೇನು ಮುಟ್ಟಿಲ್ಲ, ಮೈಲಿಗಿಲ್ಲ, ಏನು ಇಲ್ಲ, ಇದಕ್ಕೆ ಸೂತಕ ಇಲ್ಲ. ಎಷ್ಟು ಮಸ್ತ್ ಹೇಳ್ತಿದ್ರು ಅಂದ್ರೆ ಆರಾಮಾಗಿ ಹೇಳ್ಬಿಡ್ತಿದ್ರು ಅವ್ರು ಒಂದ್ ರೀತಿಯಿಂದ. ಸುಮ್ನೆ ಅಲ್ಲಿ ಪೂಜೆ ಕುಂತ್ಕೊಂಡಾಗ ಹೇಳೋದು ಮಾಡೋದು ಅನ್ನೋದಲ್ಲ, ಸುಮಾರು ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಅನುಭವ. ಸುಮ್ನೆ ಕುಂತ್ರು ಹೇಳ್ತಿದ್ರು, ನಿಂತರು ಹೇಳ್ತಿದ್ರು, ಎಲ್ಲಿದ್ರು ಕೂಡ ಏನಪ್ಪ ಅಂತ ಹೇಳಿದ್ರು ಒಂದಿಷ್ಟು ಸ್ಮರಣೆ ಮಾಡ್ತಾ ಇದನ್ ಮಾಡ್ತಿದ್ರು. ಆ ನಗುವಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಶರಣರ ಒಂದು ಇದು ಕಾಣ್ತಿತ್ತು ನಮ್ಗೆ. ಅವ್ರ ಮಾತಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಶರಣರ ಒಂದು ದೃಢತೆ ಕಾಣ್ತಿತ್ತು, ವಿಶ್ವಾಸ ಕಾಣ್ತಿತ್ತು. ಆ ಲಿಂಗ ಜ್ಞಾನದ ವಿಶ್ವಾಸ, ಒಂದಿಷ್ಟು ಆತ್ಮವಿಶ್ವಾಸ, ಲಿಂಗ ಚೈತನ್ಯ ಬರ್ತಿತ್ತು ಅವ್ರ ಜೊತೆಗೆ ಮಾತಾಡಿದಾಗ. ಅವ್ರ ಜೊತೆಗೆ ಬಹಳ ಡಿಸ್ಕಸ್ ಮಾಡ್ತಿದ್ದೆ ನಾನು. ಯಾಕಂತ ಹೇಳಿದ್ರೆ ಯಾರ ಜೊತೆಗೆ ಮಾತಾಡೋದಲ್ಲ, ಜ್ಞಾನಿಗಳ ಜೊತೆಗೆ ಮಾತಾಡಿದಾಗ ಅಂತ ಹೇಳಿದ್ರೆ ನಮ್ಗೇನಂದ್ರೆ ಆ ಒಂದು ಜ್ಞಾನ ರಸ ನಮಗ್ ಬರ್ತದ್ರಿ. ಬೇರೆಯವ್ರ ಜೊತೆಗೆ ಮಾತಾಡೋದಲ್ಲ, ಒಂದೇನು ಒಂದ್ ಕಡೆ ಏನೋ ಹೇಳ್ತಾರಲ್ಲ, ಅದೇ ಮರಮಥನದಿಂದ ಅಗ್ನಿ ಹುಟ್ಟಿ ಆ ಮರಣದ ಸ್ವಲ್ಪ ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಡ್ತೈತೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಒಬ್ಬ ಹೆಡ್ ಜೊತೆಗೆ ಮಾತಾಡೋದಲ್ಲ, ಒಬ್ಬ ಜ್ಞಾನಿಗಳ ಜೊತೆಗೆ ಮಾತಾಡಿದಪ್ಪ ಅಂತ ಹೇಳಿದ್ರೆ ಅದು ಜ್ಞಾನ ಅಲಂಗಿಸಿಕೊಂಡು. ಆಗ್ಲೇ ಹೇಳ್ತಿದ್ರಲ್ಲ ಪೊರೆ, ಪರಶಮೂರ್ತಿ ಅಂತ, ಪರಶುವ ಮುಟ್ಟಿ ಕಬ್ಬುನ ಪರಶವಾದಂತೆ, ಆ ರೀತಿ ಶರಣರ ಸಂಘ, ಶರಣರ ಅನುಭವ. ಧನ್ಯವಾದ ಅಪ್ಪೋರೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣು ಶರಣಾರ್ಥಿ ತಮಗೆ ಸಂಘಪ್ಪೋರು ಕರೆಯನ್ನು ಮಾಡಿ ಮಾತನಾಡಿದರು. ಬಸವ ಧರ್ಮಪೀಠ ಕೂಡಲ ಸಂಗಮದ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು, ನಮ್ಮೆಲ್ಲರ ಪ್ರೀತಿಯ ಮಾತಾಜಿಯವರು, ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಈ ವಿಷಯದ ಬಗ್ಗೆ ಮತ್ತೊಂದಷ್ಟು ನಮ್ಮ ಈ ವಚನ ಜ್ಞಾನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಕರೆಯನ್ನು ಮಾಡಿ ನುಡಿ ನಮನಗಳನ್ನು ಸಲ್ಲಿಸುವಂಥವರು, ಕರೆ ಮಾಡುವ ಮುಖಾಂತರ ನಿಮ್ಮ ನಮನಗಳನ್ನು ಸಲ್ಲಿಸಬಹುದು, ಮಾತಾಜಿಯವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬಹುದು, ಗೌರವವನ್ನು ಸೂಚಿಸಬಹುದು. ವೀಕ್ಷಕರೇ, ಈಗ ವಚನ ಗಾಯನವನ್ನು ನೋಡುವಂತಹ ಸಮಯ, ಬನ್ನಿ ನೋಡ್ಕೊಂಬರೋಣ. ಬಂದರೆ ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಂಬುದೇ ಮಾಂಬುದೇ ವನದ ಕೋಗಿಲೆ ಮನೆಗೆ ಬಂದರೆ ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಂಬುದೇ ಮಾಂಬುದೇ ಬಂದರೆ ಮಲೆಯ ಗಜವು ಮನೆ
ಕೋಗಿಲೆ ಮನೆಗೆ ಬಂದರೆ ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಂಬುದೆ ಮಧ್ಯಾಂತರಂಗವ ತಮ್ಮ ಆದಿ ಮಧ್ಯಾಂತರಂಗವ ಲಿಂಗವ ನೆನೆವುದ ಲಿಂಗವ ನೆನೆವುದ ಮಾಂಬುದೆ ಮಾಂಬುದೆ ವನದ ಕೋಗಿಲೆ ಮನೆಗೆ ಬಂದರೆ ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಂಬುದೇ ವನದ ಕೋಗಿಲೆ ಮನೆಗೆ ಬಂದರೆ ವನದ ಕೋಗಿಲೆ ವನದ ಕೋಗಿಲೆ ವನದ ಕೋಗಿಲೆ